ಶಿವಾಯ ನಿರಹಂ ವಿಭೋ ನಮಃ ಶಿವಾಯ ನಿರಹಂಕಾರ ನಮಃ ಶಿವಾಯ ನಿರತೋತ್ಸಾಹ ನಮಃ ಶಿವಾಯ ನಿರುಪಮ ಮಹಿಮನ್ ನಮಃ ಶಿವಾಯ ನಿರುಪಾಧಿ ಘನ ನಮಃ ಶಿವಾಯ ನಿರ್ಗುಣ ಸಿಂಧೋ ನಮಃ ಶಿವಾಯ ನಿಜರವಂದ್ಯ ನಮಃ ಶಿವಾಯ ನಿಜ್ಜಿತ ಮೋಹ ನಮಃ ಶಿವಾಯ ನಿರ್ಮಲ ಚಿತ್ತ ನಮಃ ಶಿವಾಯ ಪರಮ ಪವಿತ್ರ ನಮಃ ಶಿವಾಯ ಪರಮೋತ್ತುಂಗ ನಮಃ ಶಿವಾಯ ಪರಿಪೂರ್ಣಾಂಗ ನಮಃ ಶಿವಾಯ ಪಾತಕ ದಮನ ನಮಃ ಶಿವಾಯ ಪಾಶ ವಿನಾಶ ನಮಃ ಶಿವಾಯ ಪುಣ್ಯ ಶ್ಲೋಕ ನಮಃ ಶಿವಾಯ ಪ್ರಣವಾಕಾರ ನಮಃ ಶಿವಾಯ ಬಾಧಕ ಶೂನ್ಯ ನಮಃ ಶಿವಾಯ ಬುದ್ಧಿ ವಿಗಮ್ಯ ನಮಃ ಶಿವಾಯ ಕೈಂದವ ರೂಪ ನಮಃ ಶಿವಾಯ ಸುಭೃತ್ಯ ನಮಃ ಶಿವಾಯ ಭದ್ರ ವಿಶೇಷ ನಮಃ ಶಿವಾಯ ಭಾವಭಯಕಾರ ನಮಃ ಶಿವಾಯ ಭುವನೋದ್ಧಾರ ನಮಃ ಶಿವಾಯ ಮಂಗಳಧಾಮನ್ ನಮಃ ಶಿವಾಯ ಮಂತ್ರಾವಯ ಮೋಕ್ಷೋಪಾಯ ನಮಃ ಶಿವಾಯ ಯತಿ ಕುಲ ನಮ್ಯ ನಮಃ ಶಿವಾಯ ಯದಿ ಜನ ಸೇವ್ಯ ನಮಃ ಶಿವಾಯ ಲೀಲಾಮೂರ್ತೆ ನಮಃ ಶಿವಾಯ ಲೋಕ ಸುರಕ್ಷ ನಮಃ ಶಿವಾಯ ಯೋಗೀಶ ನಮಃ ಶಿವಾಯ ವರ್ಣಾಸಾಧ್ಯ ನಮಃ ಶಿವಾಯ ವಿಘ್ನ ವಿಘಾತ ನಮಃ ಶಿವಾಯ ವಿದ್ಯಾಸದನ ನಮಃ ಶಿವಾಯ ವಿಮಲ ಗುಣಾಢ್ಯ ನಮಃ ಶಿವಾಯ ವಿಶ್ವಾರಾಧ್ಯ ಶಿವಾಯ ಶಾಂತಾಗಾರ ನಮಃ ಶಿವಾಯ ಶಾಶ್ವತ ಸತ್ಯ ನಮಃ ಶಿವಾಯ ಶುಭ ಭಾಂಡಾರ ನಮಃ ಶಿವಾಯ ಶೋಕಾದ್ರಿಪವೇ ನಮಃ ಶಿವಾಯ ಸಂತತ ತೃಪ್ತ ನಮಃ ಶಿವಾಯ ಸಂತಾಪಹರ ನಮಃ ಶಿವಾಯ ಸಂತೋಷಮಯ ನಮಃ ಶಿವಾಯ ಸಂಸ್ತುತಿ ಪಾತ್ರ ನಮಃ ಶಿವಾಯ ಸಜ್ಜನ ಪೋಷಕ ನಮಃ ಶಿವಾಯ ಸದಮಲ ಪೂಜ ನಮಃ ಶಿವಾಯ ಸದ್ಗುಣಶೀಲ ನಮಃ ಶಿವಾಯ ಸದ್ರೂಪಾಂಗ ನಮಃ ಶಿವಾಯ ಸರಸಾಮೋದ ನಮಃ ಶಿವಾಯ ಸರ್ವಶುಭಕರ ನಮಃ ಶಿವಾಯ ಸರ್ವಾಧಾರ ನಮಃ
ಶಿವಾಯ ಸಾಧು ಜನನತಾ ನಮಃ ಶಿವಾಯ ಸುಖಹರಿನಿಧೆ ನಮಃ ಶಿವಾಯ ಸುಗುಣಾತಿಶಯ ನಮಃ ಶಿವಾಯ ಸುಜ್ಞಾನಿವರ ನಮಃ ಶಿವಾಯ ಸೌಂದರ್ಯನಿಧೆ ನಮಃ ಶಿವಾಯ ಸೌಖ್ಯ ಸಮುದ್ರ ನಮಃ ಶಿವಾಯ ಸೌಮ್ಯ ಶರನಿಧೆ ನಮಃ ಶಿವಾಯ ಹೃದಯವಾಸ ನಮಃ ಶಿವಾಯ ಹೃದಯವಾಸ ನಮಃ ಶಿವಾಯ ಹೃದಯವಾಸ ನಮಃ ಶಿವಾಯ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಓಂ ಶಾಂತಿಃ ಶಾಂತಿಃ ಶಾಂತಿಃ. ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಈ ಪೃಥ್ವಿಗೆ ನಾವು ತಡ ಮಾಡಿ ಬಂದವರು. ನಮಗಿಂತಲೂ ಮುಂಚೆಯೇ ಹಾರುವ ಹಕ್ಕಿಗಳು, ಈಸುವ ಮೀನುಗಳು, ಚರಿಸುವ ಪ್ರಾಣಿಗಳು ಎಲ್ಲವೂ ಈ ಭೂಮಂಡಲವನ್ನು ಶೃಂಗರಿಸಿದವು, ಸಚೇತನಗೊಳಿಸಿದವು. ಕೋಟ್ಯಂತರ ವರ್ಷಗಳಿಂದ ಹಕ್ಕಿಗಳು ಹಾಡ್ತಾ ಬಂದು ಏನು ಅದ್ಭುತ ಜಗತ್ತು. ಭೂಮಿ ಹಸಿರು ಹಸಿರು ಹಸಿರಾಗಿ ಹಲವು ಬಣ್ಣದ ಹೂಗಳನ್ನು ಅರಳಿಸ್ತು. ಶ್ರೇಷ್ಠ ದಾರ್ಶನಿಕ ಕವಿ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ, ಇದೆಲ್ಲ ಭಗವಂತನ ಅದ್ಭುತ ಉತ್ಸವ ಆಯಿತು. ಎಷ್ಟು ಚಂದ ಹೇಳ. ನಾವು ನೋಡಬೇಕು ಈ ಜಗತ್ತನ್ನು, ಏನಾದರೂ ಮಾಡಬೇಕಂತ ಬಂದವರಲ್ಲ, ಇರೋದನ್ನು ಕಣ್ತುಂಬ ನೋಡಬೇಕು, ಕಿವಿ ತುಂಬ ಕೇಳಬೇಕು, ಕೈ ತುಂಬ ಕೊಡಬೇಕು, ಭೂಮಿಗೆ ಕೊಡಬೇಕು, ಆಯ್ದ ಕಾಳುಗಳನ್ನು. ಆವಾಗ ಭೂಮಿ ಹಿಂಗೆ ಫಲ ಫಲಿಸ್ತದ. ಭೂಮಿ ಫಲಿಸೋದಷ್ಟೇ ಅಲ್ಲ, ನಮ್ಮ ಹೃದಯ ಹಸಿರಾಗ್ತದೆ, ನಮ್ಮ ಮನಸ್ಸು ಸುಂದರವಾಗ್ತದೆ. ಅದು ಜೀವನ, ಅದು ಜೀವನ. ಕಣ್ಣುಗಳಿಗೆ ಒಂದು ಆಸೆ, ಬೆಳಕನ್ನು ನೋಡಬೇಕು, ಬೆಳಕಿನ ಬಣ್ಣಗಳನ್ನು ನೋಡಬೇಕು. ಎಂಥ ಆಸೆ ಕಣ್ಣಿಗೆ,
ಕಿವಿಗೆ 100 ಧ್ವನಿಗಳನ್ನು ಕೇಳಬೇಕು. ಬರೀ ಮನುಷ್ಯನ ಧ್ವನಿಯಲ್ಲ, ನಿಸರ್ಗದ ಧ್ವನಿ. ನಮ್ಮದೇನಾಗಿದೆ ಅಂದರೆ ನಾವೇ ಹಾಡೋದು, ನಾವೇ ಕೇಳೋದು. ನಮ್ಮ ಧ್ವನಿ ಬಹಳ ಅದ್ಭುತ ಅಂತ ಭಾವಿಸೇವಿ. ನಿಸರ್ಗದಲ್ಲಿರುವ ಏನು ಅದ ಗಾನ, ಸಂಗೀತ, ಮಾಧುರ್ಯ, ಅದನ್ನು ವರ್ಣಿಸ್ಲಿಕ್ಕಾಗೋದಿಲ್ಲ. ಸುಮ್ಮನೆ ನೀವು ಎದ್ದು ನಸುಕಿನಲ್ಲಿ ಕೂತ್ಕೊಂಡು ಕೇಳ್ರಿ, ಏನು ಉಳಿತಾವ, ಏನು ಒಂದು ಈಟ ಇರ್ತಾವ, ಧ್ವನಿ ಅಷ್ಟು ಅದ್ಭುತ. ಹೇಳಿ ಎಷ್ಟು ಇರ್ತಾವ ಪಕ್ಷಿಗಳು, ಒಂದೀಟ್ ಇರ್ತಾವ. ಅವು ಹಾಡಕ್ಕೆ ಶುರು ಮಾಡಿದವು ಅಂದರೆ ಬೇಸರಿಲ್ಲ. ಒಂದು ಹಕ್ಕಿ ಹಾಡ್ತಿತ್ತು ಆಕಾಶದಾಗ, ಅದು ಬಾನಕ್ಕಿ. ಯಾವಾಗಲೂ ಆಕಾಶದಾಗ ಹಾರಾಡ್ಕೋತ ಹಾಡ್ತಿತ್ತು. ಆವಾಗ ಮೇಘ ಕೇಳ್ತು ಅಲ್ಲ, ಮೆಲ ಮೆಲ ಮ್ಯಾಲೆ ಬರ್ತಿ, ತೇಲ್ತಿ, ಎಷ್ಟು ಚಲೋ ಹಾಡ ಹಾಡ್ತಿ. ಹೇಳು, ನಿನಗೇನು ಬೇಕು ಹೇಳು, ನಾನು ಮೇಘರಾಜ. ನಿನಗೆ ಎಂಥ ಸುಂದರವಾದಂಥ ದೇಹ ಬೇಕು ಹೇಳು, ಕೊಡ್ತೀನಿ ಅಂತ ಹೇಳ್ದ ಮೇಘರಾಜ. ಆವಾಗ ಪಕ್ಷಿ ಹೇಳ್ತು, ನನ್ನ ಹಾಡ ಕೇಳಿ ನಿನಗೆ ಆನಂದ ಆಗ್ಯದ, ಇಲ್ಲೇನು ಅಂದ್ರೆ ನನ್ನ ಹಾಡು ಎಷ್ಟು ಅದ್ಭುತ ಇರಬೇಡ. ಮೇಘರಾಜನೇ, ನೀ ಕೇಳ್ಕೋತಿರು, ನಾ ಹಾಡ್ಕೋತಿರ್ತೇನೆ. ನೀನು ಕೇಳು, ನಾನು ಹಾಡ್ತೇನೆ. ನನ್ನ ಹಾಡುಗಳು ಈಗ ಕೆಳಗಿಳಿಲಿ, ನಿನ್ನ ಧ್ವನಿಗಳು ಕೆಳಗಿರಲಿ, ಭೂಮಿ ಹಸರಾಗಿ ತುಂಬಿ ನಿಂತಿರಲಿ. ಅಂತೂ ಯಾವುದು ಅಕ್ಕಿ. ನಾವು ಹೀಗೆ ಯಾವಾದಾದರೂ ಸಮಯದಾಗ ಅಂದೇವೇನು, ಯಾರಿಗಾರೆ ಒಂದು ಹಾಡ ಅನ್ನು ಅಂದ ಕೂಡಲೇ ಎಷ್ಟು ತಾಪ, ಏನು ಮಾತು, ಎಷ್ಟು ಕೊಡ್ತೀರಿ ಅಂತಾರೆ. ಇಲ್ಲೇನು, ಅವರು 10,000 ಕೊಟ್ಟಾರೆ, ಇವರು 20 ಕೊಟ್ಟಾರೆ, ಆ ಮನೆಯವರು ಇಷ್ಟು ಕೊಟ್ಟಾರೆ, ಈ ಮನೆಯವರು ಇಷ್ಟು ಕೊಟ್ಟಾರೆ. ಭಿಕ್ಷುಕರು ಹೇಳುದಿಲ್ಲ, ಹಾಗೆ ನಮ್ಮ ಪರಿಸ್ಥಿತಿ ಆಗಿದೆ. ಅವು ಹಾಗಲ್ಲ, ಸುಮ್ಮನೆ ಸ್ವಚ್ಛಂದವಾಗಿ ಹಾಡ್ತಾವ. ಅದಕ್ಕೆ ಕೇಳ್ದ ಒಬ್ಬ ಕವಿ, ಯಾಕೆ ಹಾಡ್ತೀಯ, ಹಾಡದಾವಂತ ಹಾಡ್ತೇನೆ, ಇನ್ಯಾದಕ್ಕೆ ಹಾಡೋದು. ದೇವರು ನಿನಗೆ ಕೊಡಲಾರ್ದ ಧ್ವನಿ ನನಗೆ ಕೊಟ್ಟಾನ, ಮಸ್ತಾಗಿ ಹಾಡೋದು, ದೇವನ ಜಗತ್ತನ್ನು ಮಧುರ ಮಾಡೋದು. ನಾನು ದೇವರ ಸೇವೆ ಮಾಡ್ತಾ ಇದ್ದೀನಿ. ಏನು ಮಾಡ್ತೇನೆ, ದೇವರ ಸೃಷ್ಟಿಯಲ್ಲಿ ಮಾಧುರ್ಯ ತುಂಬ್ತೇನೆ. ಚೆನ್ನಾಗಿಲ್ಲ, ಮಾಧುರ್ಯ ತುಂಬ್ತೇನೆ. ಏನು ಅದ್ಭುತ ಮಾತುಗಳು, ಸುಮ್ಮನೆ ಒಂದು ಈಟ ಹಕ್ಕಿ, ಆದರೆ ಇಡೀ ಜೀವನದ ತುಂಬ ಹಾಡ್ಕೋತ್ 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 ಇರ್ತದ. ಇಷ್ಟು ದೊಡ್ಡ ಮನುಷ್ಯ, ಬುದ್ಧಿವಂತ, ತಲೆ ದೊಡ್ಡದು, ಆದರೆ ತಕರಾರು ಮಾಡ್ಕೋತ ಮಾಡ್ಕೋತ ಮಾಡ್ಕೋತ. ಅಕಸ್ಮಾತ್ ದೇವರು ಬಂದು ಏನಪ್ಪ ಹೆಂಗದ ನನ್ನ ಜಗತ್ತ ಅಂತ ಕೇಳಿದರೆ ನಮಗೆ, ಹಕ್ಕಿಗೆ ಕೇಳಿದರೆ ಅದು ಮಧುರದ ಅಂತ ಹೇಳಿತು, ನಮಗೆ ಕೇಳಿದರೆ ಏನು ಕೊರತೆ 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 ಹೇಳಿ. ಆದ್ದರಿಂದಲೇ ಮನುಷ್ಯ ದುಃಖಿಯಾದ, ಜಗತ್ತ ಶ್ರೀಮಂತ ಆಯಿತು.
ಪ್ರಾಣಿ ಜಗತ್ತ, ಆಕಾಶದೊಳಗೆ ಹಾರುವ ಹಕ್ಕಿಯ ಜಗತ್ತ ಶ್ರೀಮಂತ ಆಯಿತು, ನಾವು ಮಾತ್ರ ಬಡವಾದೇವಿ. ಅದಕ್ಕೆ ಹಕ್ಕಿಗಳು ಹೇಳ್ತಾವ, ಹಾಡ್ಕೋತೀರ್ರಿ ಯಾರ್ದರೆ ಸಲುವಾಗೆಲ್ಲ, ಈ ಜಗತ್ತು ಅಷ್ಟು ಚಂದದ ಅಲ್ಲ, ಅದಕ್ಕೆ ಹಾಡ್ಕೋತೀರ್ರಿ, ಆನಂದ ಪಡ್ಕೋತೀರ್ರಿ. ನಾವೀ ಜಗತ್ತಿಗೆ ಬಂದದ್ದು ಜಗಳ ಮಾಡೋದಕ್ಕಾಗಿ ಅಲ್ಲ, ಹೌದಲ್ಲ ಹೇಳಿ, ಜಗಳ ಮಾಡೋದಕ್ಕಾಗಿ ಅಲ್ಲ, ಬರೀ ಕೂಡಿಸೋದಕ್ಕಾಗಿ ಅಲ್ಲ ನಾವಿಲ್ಲಿ ಬಂದಿದ್ದು, ಸಂತೋಷ ಪಡೋದಕ್ಕೆ, ಸಂತೋಷ ಪಡೋದಕ್ಕೆ. ಒಂದು ಜ್ಯೋತಿ ಮನ್ಯಾಗ ಉರಿತಿರ್ತದ, ಎದಕ್ಕೆ? ಬೆಳಕ ಚೆಲ್ಲೋದಕ್ಕೆ. ಹಿತ್ತಲಲ್ಲಿ ಒಂದು ಹೂವು ಅರಳ್ತದ, ಯಾಕೆ? ಪರಿಸರವನ್ನು ಸುಗಂಧ ಮಾಡುವುದಕ್ಕೆ. ಹಾಗೆ ಮನುಷ್ಯನೇ ನೀನು ಈ ಜಗತ್ತಿಗೆ ಬಂದಿರೋದು ತಿಳಿದು ಬದುಕೋದಕ್ಕೆ, ಆನಂದ ಪಡೋದಕ್ಕೆ. ನಿನಗೆ ಸಾಮರ್ಥ್ಯ ಅದ, ಬುದ್ಧಿ ಸಾಮರ್ಥ್ಯ, ಅದನ್ನು ಬಳಸು, ಜಗತ್ತನ್ನು ಸುಂದರಗೊಳಿಸು. ಅಲ್ಲವೇನು ಹೇಳಿ, ಸುಂದರಗೊಳಿಸು. ಈಗ ಮನೆಯಲ್ಲಿ ಮಾಡ್ತಾರೆ, ಮುಂಜಾನೆ ಎದ್ದ ಕೂಡಲೇ ಮನೆ ಬಾಗಿಲ ಎದುರ ಈಟು ಒಂದೀಟು ಸ್ವಚ್ಛ ಮಾಡ್ತಾರೆ, ಆ ಬಳಿಕ ಸಾರಿಸ್ತಾರೆ, ಒಂದಿಟ್ಟು ಬಣ್ಣದ ರಂಗ ಹಾಕ್ತಾರೆ, ಇಲ್ಲ ಹಾಕ್ತಾರೆ, ಎಷ್ಟು ಸುಂದರ ಆಗ್ತದೆ ಹೇಳಿ, ಅಷ್ಟು ಸುಂದರ ಆಗ್ತದೆ. ಆ ಬಳಿಕ ಸಾಯಂಕಾಲ ತನಕ ತುಳಿತಾರೆ, ಹೌದಲ್ಲ ಹೇಳಿ. ನಾವೇ ಮಾಡೋದು, ನಾವೇ ತುಳಿಯೋದು. ನಮ್ಮದು ಭಾವ ಹಿಂಗಾಗ್ಯದ, ನಿಸರ್ಗ ಹೇಳ್ತದ ಮಾಡು ಮಾಡು, ಕೈಗಳಿರೋವರೆಗೆ ಸುಂದರ ಕಾರ್ಯಗಳನ್ನು ಮಾಡು, ನಾಲಿಗೆ ಇರುವವರೆಗೆ ಮಧುರ ಮಾತುಗಳನ್ನು ಆಡು, ಕಂಠ ಇರುವವರೆಗೆ ಸುಂದರವಾದ ಗೀತಗಳನ್ನು ಹಾಡು ಮನುಷ್ಯನೇ, ಕಾಲು ಇರುವವರೆಗೆ ಅದ್ಭುತವಾದ ಈ ಜಗತ್ತನ್ನು ನೋಡು ಹೋಗು. ಎಷ್ಟು ಚಲೋ ಅದ ಇಂಥ ಜೀವನ ನಮ್ಮದು, ಈ ಜಗತ್ತಿರೋದೇ ಅದಕ್ಕಾಗಿ. ನಾವು ಎಷ್ಟು ಸುದೈವಿಗಳ ದೇವಿ ಹೇಳಿ, ನಮಗೆ ಏನು ಬೇಕೋ ಎಲ್ಲವೂ ನಮಗೆ ದೊರೀತದ, ಪ್ರಾಣಿಗಳಿಗೆ ದೊರೆಯೋದಿಲ್ಲ, ಆದರೆ ಅವು ಆನಂದವಾಗಿ ಅದ. ನಾವು ತಿಳ್ಕೊಂಡೇವಿ ನಮ್ಮ ಶಕ್ತಿ ಸಾಮರ್ಥ್ಯ, ನಮ್ಮ ಕಲೆಗಳು, ನಾವೇನು ತಿಳ್ಕೊಂಡೇವಿ, ನಾವು ಗಳಿಸೋದಕ್ಕಂತ ತಿಳ್ಕೊಂಡೇವಿ, ಅವು ಸಂತೋಷ ಪಡೋದಕ್ಕಂತ ಅವು ತಿಳ್ಕೊಂಡಾವ. ಎಷ್ಟು ವ್ಯತ್ಯಾಸ, ಹೌದಲ್ಲ ಹೇಳಿ. ಏನು ಸುಂದರವಾದ ವಿಶ್ವ ಮನುಷ್ಯನೇ, ಎಂಥೆಂಥ ಪ್ರಾಣಿ ಪ್ರಪಂಚ, ನೀ ಬರೋಕ್ಕಿಂತ ಮುಂಚೆ ಏನು ಹಾಡಿದು ಹಾಡಿದು ಹಾಡಿದು, ನೆಲ ಬೆಳೀತು ಬೆಳೀತು ಬೆಳೀತು, ಮಳೆ ಸುರಿತು ಸುರಿತು, ನದಿಗಳೆಲ್ಲ ಹರಿದು ಹರಿದು, ಭೂಮಿಯೆಲ್ಲ ಸ್ವರ್ಗವಾಗಿತ್ತು. ಆ ಕೋಟ್ಯಂತರ ವರ್ಷಗಳಿಂದ ಇದು ಸ್ವರ್ಗ ಸಮವಾದ ಭೂಮಿ ಏನು ಮಾಡ್ತದೆ, ಎಷ್ಟು ಅದ್ಭುತ ಕೆಲಸ ಮಾಡ್ತದೆ. ಮನುಷ್ಯನೇ, ನಿನಗೆ ಬೇಡಾದ ಬೀಜ ಒಗೆ ನಿನಗೆ ಬೇಕಾದ ಹಣ್ಣನ್ನು ಕೊಡ್ತೆ, ಹೌದಲ್ಲ ಹೇಳಿ. ಮಾವಿನ ಬೀಜ ಒಗೆ ಯಾಕೆ, ನಿನಗೆ ಬೇಡದು, ಅದನ್ನು ಒಗೆ ನಿನಗೆ ಬೇಕಾದ ಹಣ್ಣನ್ನು ಕೊಡುತ್ತೇನೆ.
ಇದು ಭೂಮಂಡಲ ಹೇಳ್ತದ, ಸಸ್ಯಮಂಡಲ ಹೇಳ್ತದ. ಎಷ್ಟು ಚಂದಿಲ್ಲ, ನೀನು ಬೀಜವಾಗಿ ಬೇಡಾದ ಬೀಜವಾಗಿ ನಾನು ಬೇಕಾದ ಹಣ್ಣು ಕೊಡ್ತೇನೆ. ಇದ ಧರ್ಮ. ಧರ್ಮ ಅಂದ್ರೆ ಏನು? ನಮಗೆ ಬೇಡಾದದ್ದನ್ನು ಒಗೆಯೋದು ಧರ್ಮ ಅಂತಲ್ಲ, ಬೇಡಾದ ವಸ್ತುವನ್ನು ಬೇಕಾದ ವಸ್ತುವನ್ನಾಗಿ ಪರಿವರ್ತಿಸೋದು ಧರ್ಮ. ಮಾಡೋದಿಲ್ಲ, ಭೂಮಿ ಕಸ ಚೆಲ್ರಿ ಹೂಗಳು ಬೆಳೀತಾವ. ಕಸ ಕೊಡೋದಿಲ್ಲ, ಹೂಗಳನ್ನು ಕೊಡ್ತಾವ. ನಮಗೆ ಹಂಗಾಗೋದಿಲ್ಲ, ಯಾರೇ ಚಲೋ ನಾಲ್ಕು ಮಾತು ನಾವು ಹೇಳಿ ನಮಗೆ ಯಾರೇ ಹೇಳಿದರೆ ಅವರ ಮುಖ ನೋಡಬಾರ್ದು. ನನಗೆ ಹೇಳ್ತೀಯನೋ ನೀನು, ಹಿಂಗೆ ಚಲೋ ಸೇದ ಬೇಡಪ್ಪ, ಚಲೋ ಶರೀರದ ಚೆನ್ನಾಗಿದೆ, ಇನ್ನೂ ಸುಂದರ ವಯಸ್ಸ, ಸೇದ ಬೇಡ, ತಾಪ ಆಗ್ತದೆ. ನನಗೆ ಹೇಳ್ತೀಯೇನು, ಇದು ಹೆಂಗದ ಭಾಷೆ? ಕಲ್ಲು ತಗೊಂಡು ಒಂದು ಹಕ್ಕಿಗೆ ಒಗಿರಿ, ಅದು ಹಾಡಾಕೆ ಶುರು ಮಾಡ್ತದ. ಇವನಿಗೆ ಒಗೆದ್ರೆ ಮುಗೀತು, ಯುದ್ಧ ಶುರುವಾಗ್ತದ. ಇದ ವ್ಯತ್ಯಾಸ. ನಿಸರ್ಗದಲ್ಲಿರೋದಕ್ಕೆ ನಮ್ಮಲ್ಲಿರೋದಕ್ಕೆ ಇದು ವ್ಯತ್ಯಾಸ, ಅಂತರ. ನಾವು ಕಲಿಬೇಕು. ಯಾರು ನಮಗೆ ಗುರುಗಳು? ಈ ನಿಸರ್ಗವೇ ನಮ್ಮ ಗುರು. ನಿಸರ್ಗವೇ ನಮ್ಮ ಗುರು. ಏನು ಕಲಿಸ್ತದ ನಿಸರ್ಗ? ನಿಸರ್ಗ ಸುಂದರವಾಗಿ ಬದುಕೋದನ್ನು ಕಲಿಸ್ತದ, ಮನಸ್ಸನ್ನು ತಂಪಾಗಿ ಇಡೋದನ್ನು ಕಲಿಸ್ತದ, ಸುಂದರ ಸುಂದರ ಕಾರ್ಯಗಳನ್ನು ಮಾಡೋದನ್ನು ಕಲಿಸ್ತದ. ಅಷ್ಟೇ ಅಲ್ಲ, ಭೂಮಿಯ ಒಳಗೆ ದೇವನ ಅಭಿವ್ಯಕ್ತಿ ಮಾಡೋದನ್ನು ಕಲಿಸ್ತದ. ಅಷ್ಟು ಸಾಮರ್ಥ್ಯ ಭೂಮಂಡಲದಲ್ಲಿ ಅದ. ಆದ್ದರಿಂದ ಮನುಷ್ಯನೇ ಒಂದಿಷ್ಟು ಬದುಕು, ಸುಂದರವಾಗಿ ಬದುಕು, ಸಾರ್ಥಕವಾಗಿ ಬದುಕು. ಬದುಕಿನಲ್ಲಿ ಏನು ನಾವು ಪಡಿತೇವಿ ಅದೆಲ್ಲ ಇಲ್ಲೇ ಇರ್ತದೆ. ಹೌದಲ್ಲ ಹೇಳಿ? ನಾವು ಏನೇ ಮಾಡಲಿ ಜೀವನದಾಗ, ಒಂದು ವಸ್ತು ಸಹಿತ ಇಲ್ಲಿಂದ ಹೊರಗೆ ಬರೋದಿಲ್ಲ. ನೀವು ಎಷ್ಟು ಭೂಮಿ ಗಳಿಸ್ರಿ, ಭೂಮಿ ಮಾತ್ರ ಇಲ್ಲೇ ಇರ್ತದೆ. ನಮ್ಮ ಮಾಲೀಕರು ಹೋಗ್ತಾರೆ ಅಂತ ಭೂಮಿ ಏನರೇ ಅಲಿಗಾಡ್ತದೇನು ಹೇಳಿ? ಈಗ ನಾನು ಈ ಕುರ್ಚಿ ಬಿಟ್ಟು ಇಳದೆ ಅಂದರೆ, ಕುರ್ಚಿ ಏನರೇ ಬಿಟ್ಟು ಇಳಿದ್ರಪ್ಪ ನಮಗೆ ಭಾಳ ಅಪಮಾನ ಆಯಿತು ಅಂಥದ್ದೇನು? ನಾವ ಕುಂಡ್ರೋದು, ನಾವ ಇಳಿಯೋದು, ಕುರ್ಚಿ ಹೇಳ್ತದ ನಾ ತಣ್ಣಗದೇನಿ, ನೀವು ಕುಂತವ್ರೇ ಹಂಗಿಲ್ಲ, ಇಳಿಯಾಗಿ ಎಷ್ಟು ತಾಪ ನಿಮಗೆ? ನೀವು ಕೂತರೂ ನಾ ತಣ್ಣಗದೇನಿ, ನೀವು ಇಳಿದ್ರೂ ನಾ ತಣ್ಣಗದೇನಿ. ನನ್ನಂಗೆ ನಿಮಗೆ ಇರಾಕ ಬಂತು ಅಂದರೆ ನೀವೇ ದೇವರು. ನಮ್ದು ಹಂಗಾಗ್ತದೇನು? ಏನು ಜಗಳ, ಎಷ್ಟು ಬಡದಾಟ, ಎಷ್ಟು ಬಡದಾಟ. ಮತ್ತು ನಾವೆಲ್ಲ ಬುದ್ಧಿವಂತರೇ, ಬುದ್ಧಿ ಬಳಸಿ 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 ಏನು ಮಾಡಿದೇವಿ? ಒಂದು ಅಣುಬಾಂಬ ತೆಗೆದೆ ಹೇಳಿ. ಹೇಗೆ ಅಣುಬಾಂಬ ಹಾಕಿದೇವಿ? ಏನು ಹೂ ಗಿಡಗಳು ಬೆಳೆದು ಏನು ಹೇಳಿ? ಏನು ಸುವಾಸನೆ ಜಗತ್ತನ್ನೆಲ್ಲ ಹರುತೇನು? ಆಶ್ಚರ್ಯದ
ನಾವು ಮಾಡಬೇಕಾದದ್ದು ಏನು ಅಂದರೆ, ಒಂದು ಹಕ್ಕಿ ಒಂದು ಒಬ್ಬ ಮನುಷ್ಯ ಹಿಂಗೆ ಹೊಂಟಿದ್ದ, ಭಾರಿ ದೊಡ್ಡ ಮನುಷ್ಯ, ಅವನ ತಲೆ ಮ್ಯಾಲ ಬಂದು ಕೂತು ಹಿಂಗೆ ಹೊಡೆದ, ಮತ್ತೆ ಬಂದು ಕೂತು ಯಾಕೆ ಕೂಡ್ತೀಯ ಅಂದ. ಅವಾಗ ಹೇಳ್ದ ಆ ಹಕ್ಕಿ, ಹೇಳ್ತು ಒಂದೀಟು, ನಂದು ಕೇಳು, ಬರೇ ನಿಂದ ಕೇಳಬೇಕಂತ ಎಲ್ಲದ, ಕೇಳು ನಂದು ಏನು ಅಂದ, ಏನು ಅಂದ, ಹಾರ ಕಲಿಬೇಕು, ಹಾಡ ಕಲಿಬೇಕು, ಬದುಕ ಕಲಿಬೇಕು, ಮನುಷ್ಯನೇ ಈ ಮೂರು ನೀ ಕಲ್ತಲ್ಲ, ತುಂಬ ಕಲ್ತಿ, ಕಸಿದುಕೊಳ್ಳ ಕಲ್ತಿ, ಹೊಡ್ಯಾಕ ಕಲ್ತಿ, ಆದರೆ ಬದುಕಾಕ ಕಲ್ತಿಲ್ಲ. ಹಕ್ಕದು ಒಂದು ಈಟದ ಈಟ, ಅದೇ ನನಗೆ ಬುದ್ಧಿ ಹೇಳ್ತಿ ಏನು ಅಂದ. ಇದ ನೋಡು ನಿನ್ನ ಸ್ವಭಾವ, ಯಾರೇ ಏನಾರ ಹೇಳಿದ್ರೆ ಕೇಳಿ ತಿದ್ದುಕೋಬೇಕು ಬೇಡ, ತಾಪ ಮಾಡ್ಕೋತಿಯಲ್ಲ, ನಿಮ್ಮ ಜನನೇ ಹಿಂಗೆ. ಸೂರ್ಯ ನಿಮಗೆ ಎಷ್ಟು ಕೊಟ್ಟ, ಚಂದ್ರ ನಿಮಗೆ ತಂಪು ಕೊಟ್ಟ, ಮಳೆ ನಿಮಗೆ ನೀರು ಕೊಟ್ಟ, ಭೂಮಿಯನ್ನೆಲ್ಲ ಆಕ್ರಮಿಸಿದಿರಿ, ಆದರೆ ನಿಮ್ಮ ಆಶಾ ತೀರಲಿಲ್ಲ. ನಮಗೆ ದೇವರು ಜಗತ್ತನ್ನೇ ಕೊಟ್ಟ, ನಾವು ಆನಂದವಾಗಿ ಬದುಕ್ತೇವೆ. ಮನುಷ್ಯನೇ ನಂದು ಒಂದಿಷ್ಟು ಕೇಳು, ನೀನು ಒಂದಿಷ್ಟು ಕಲ್ಕೋ, ಆನಂದವಾಗಿ ಬದುಕೋದನ್ನು ಕಲ್ಕೋ, ಮನೆ ಕಟ್ಟಗೋ, ಸಂತೋಷವಾಗಿ ಇರೋದನ್ನು ಕಲ್ಕೋ, ಸಂಪತ್ತ ಗಳಿಸು, ಬಳಸೋದನ್ನು ಕಲ್ಕೋ, ಮಾತನ್ನು ಆಡು, ಮಾಧುರ್ಯ ಹೆಂಗೆ ಮಾತಿನಲ್ಲಿ ಇಡಬೇಕು ಅದನ್ನು ಕಲ್ಕೋ, ಕೈಯಿಂದ ಕೆಲಸ ಮಾಡು, ಆದರೆ ಉತ್ಪಾದನೆ ಹೆಂಗೆ ಮಾಡಬೇಕು ಕಲ್ಕೋ ಮನುಷ್ಯನೇ. ಅದಕ್ಕೆ ನನಗೆ ನಿಸರ್ಗ ಹೇಳಿ ಕಳಿಸದ ನಿನ್ನ ತಲೆ ಮ್ಯಾಲೆ ಕುಂತು ಹೇಳಂತ. ಹಕ್ಕಿದು ನಮ್ಮ ಕತೆಗಳಿವ, ಮನುಷ್ಯರ ಕತೆ ಅಲ್ಲ. ಹಿಂಗೆ ಹಾರು ಹಕ್ಕಿ, ಈಸೋ ಮೀನ, ಇಲ್ಲವೇನು ಓಡೋ ಚಿಗರೆ, ಇವ ಸುಂದರವಾದ ಪಾಠಗಳನ್ನು ಕೊಡ್ತಾವ ಮನುಷ್ಯ. ಮನುಷ್ಯನೇ ಚೆನ್ನಾಗಿ ಬದುಕು, ಗೊತ್ತಿರಲಿ, ದೇವರು ನಿನ್ನನ್ನು ಕೊನೆ ಗಳಿಗೆಯಲ್ಲಿ ತಂದಾನ, ನಮಗೆ ಕೊಡಲಾರದ್ದನ್ನೆಲ್ಲ ಕೊಟ್ಟಾನ, ಕೊಟ್ಟು ಈಗ ನೆಳ್ಳಾಕತ್ಯಾನ. ಯಾಕೆ ಅವನ ಮಾತು ಯಾರಿಗೂ ಕೇಳಿಸೋದಿಲ್ಲ. ಏನಾರೆ ಹಿಂಗೆ ಅಕಸ್ಮಾತ್ ಇಲ್ಲೇ ಕೂತಿರಲ್ಲ, ಹಿಂಗೆ ದೇವರು ಭೇಟಿಯಾದ ಅಂತ ಇಟ್ಕೊಳ್ಳಿ, ಏನು ಮಾಡ್ತೀರಿ ಹೇಳಿ. ಅರ್ಜಿಗಳು ಶುರು ಆಗೇ ಬಿಡ್ತಾವದ, ಇಲ್ಲ ದೇವರೇ ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಇಷ್ಟೆಲ್ಲ ಜನರು ಕೇಳೋಕ್ಕೆ ಶುರು ಮಾಡಿದ ಕೂಡಲೇ ದೇವರು ಅಂತರ್ಧಾನನಾದ, ಅಡಿಗೋದ. ಈಗ ಯಾಕೆ ಕಾಣೋದಿಲ್ಲ ದೇವರು ಅಂದರೆ ಅವ ಗಾಬರಿಯಾಗ, ಇವನಿಗೆ ಕೊಡಾಕ ನಮಗಾಗೋದಿಲ್ಲ. ಇಡೀ ಭೂಮಂಡಲವನ್ನು ಆಕ್ರಮಣ ಮಾಡ್ಯಾನ, ಆದರೆ ಇಲ್ಲ, ತುಂಬಿಲ್ಲ, ಖಾಲೇ ಕೊಡ, ಇಲ್ಲೇನು ಖಾಲೇ ಕೊಡ ಇದೆ. ಯಾಕೆ ಬುಡಾನೇ ಇಲ್ಲ ಮತ್ತು ಖಾಲೇ ಇರದೆ ಇನ್ನೇನು ಮಾಡ್ತದೆ, ಏನು ಹಾಕಿದ್ರಿ ಏನು. ಇಲ್ಲೇ ಒಂದು ಊರದ, ಆ ಊರಾಗ ಒಂದು ಜಾತ್ರೆ ಮಾಡ್ತಾರೆ, ಅದರಾಗ ಒಂದು ಭಾಂಡೆ, ಒಂದು ಕೊಡ, ಮಣ್ಣಿನ ಕೊಡ, ಒಂದು ಈಟ ಇರ್ತದ, ನೆಲದಾಗ ಹುಗಿತಾರೆ,
ಆ ಬಳಿಕ ಬಂದವರೆಲ್ಲ ಅದರಾಗ ನೀರು ಹಾಕ್ತಾರೆ. ದುರ್ದೈವ ಅಂದರೆ ಅದು ತುಂಬೋದೇ ಇಲ್ಲ, ನೀವು 1000 ಕೊಡ ಹಾಕಿದರೂ ತುಂಬಂಗಿಲ್ಲ. ಮಜಾ ಇಲ್ಲ ಇದು, ಹೋಗಿ ನೋಡ್ರಿ. ಇಟ ಕೊಡ ಇರ್ತದೆ ಮಣ್ಣಿಂದು, ಹಾಕೇ ಹಾಕ್ತಾರೆ, ಹಾಕೇ ಹಾಕ್ತಾರೆ. ಅದು ಪವಾಡ ಅಂತ ತಿಳ್ಕೊಂಡಾರೆ, ಅದಕ್ಕೆ ಬುಡನೇ ಇರದಲ್ಲ. ಹಾಕುವಾಗ ಅದು ಬುಡ ಅನ್ನಿಸ್ತದ, ಹಸಿದಿರ್ತದ. ಒಳಗೆ ಇಟ್ಟ ಬಳಿಕ ನೀರು ಹಾಕಿದ ಕೂಡಲೇ ಅದೆಲ್ಲ ಕರಗಿ ಕೆಳಗಿಂದ ಅಷ್ಟು ಖಾಲಿ ಆಗ್ತದೆ. ನೀವು ಹಾಕ್ರಿ ಅಂತದ, ಅದು ಬೇಕಾದಷ್ಟು ಹಾಕ್ರಿ. ಮನುಷ್ಯನೇ ನಿನ್ನ ಮನಸ್ಸಂದ್ರೆ ಈ ಕೊಡದಂಗ, ಈ ಕೊಡದಂಗ ಏನು ಹಾಕಿದರೂ ಸಹಿತ ಹೋಯ್ತು. ಕೆಲವು ಮನೆಯಾಗ ಅನ್ನೋದಿಲ್ಲ, ಏನು ತಂದು ಹಾಕೇ ಹಾಕ್ತೇವಿ, ಹಾಕೇ ಹಾಕ್ತೇವಿ. ಆದರೆ ಕಾಲೇ ಕಾಲೇ ಮಜಾ ಇಲ್ಲ ಇದು ಜೀವನ. ಅದಕ್ಕೆ ಆ ಜಾತ್ರೆ ಹೋಗಿ ನೋಡಿ ಬರ್ರಿ. ಇಲ್ಲಿಕ್ಕೆ ನೀವ ಒಂದು ಜಾತ್ರೆ ಮಾಡ್ರಿ. ಅದೇ ಅರ್ಧ ಸುಡೋದು, ಅರ್ಧ ಸುಡಲಾರ್ದೆ ಇರೋದು. ಈಟ್ ಮಾಡಿ ನೆಲದಾಗ ಹಾಕ್ರಿ, ನೀವು ದಿವಸ ತುಂಬಲ್ಲ 100 ನೀರು ಹಾಕಿದರೂ ಆ ಭಾಂಡೆ ಏನು ತುಂಬೋದಿಲ್ಲ, ಗಡಿಗೆ ತುಂಬೋದಿಲ್ಲ. ಹಂಗೆ ನಮ್ಮ ಮನಸ್ಸು ಅನ್ನುವ ಗಡಿಗೆ, ಅದಕ್ಕೆ ಬುಡ ಇಲ್ಲ, ಪುಡ ಇಲ್ಲ, ಹಾಕದಷ್ಟು ಖಾಲೆ. ಹೌದಲ್ಲ ಹೇಳಿ, ಈಗೇನ್ರಿ ಹಾಕಿದ್ರಿ ಅಂತ ತಿಳ್ಕೊಳ್ಳಿ. ದೇವರು ಕೊಟ್ಟ, ಒಂದೇನೋ ಕೊಟ್ಟ, ಸಾಕು ಅಂತ ಯಾರೇ ಅಂತಾರೇನು ಹೇಳಿ. ಏನು ಭೂಮಿ ಕೊಡ್ಕೋತ ಬಂತು, ಮೊದಲ 1 ಒಂದು ಚೀಲ ಕೊಟ್ಟಿತು ಒಳ್ಳೆ ಆಹಾರ. ಆ ಬಳಿಕ ಮನುಷ್ಯ ಹೇಳ್ದ, 1 ಸಾಕಾಗೋದಿಲ್ಲ, ಅದರ ಮುಂದೆ ಒಂದು ಪೂಜೆ ಇಡಬೇಕಂತ 10 ಮಾಡ್ದ. 10 ಕೊಟ್ಟಿತು, ಸಾಕಾತೇನು? 3ನೇದವ ಹೇಳ್ದ, ಇದನ್ನು ಹೆಂಗರೆ ಮಾಡಿ 20 ಮಾಡಬೇಕು. ಯಾರು ಹೆಚ್ಚು ಮಾಡ್ತಾರ ಅವ್ರಿಗೆ ಬಹುಮಾನ. ಮುಗಿತು ಪಾಪ. ಅದು ಭೂಮಿ 1 ಕೊಡೋದು ಈಗ 30 ಕೊಟ್ಟಿತು, 40 ಕೊಟ್ಟಿತು. ಆದರೆ ಮನುಷ್ಯನ ಈ ಗಡಿಗೆ ತುಂಬಲಿಲ್ಲ. ನಮ್ಮ ಮನಸ್ಸಂದ್ರೆ ಏನು? ಒಂದು ಗಡಿಗೆ. ಅದು ಅದು ತಳ ಇಲ್ಲದ ಗಡಿಗೆ, ಬುಡ ಇಲ್ಲದ ಗಡಿಗೆ. ಅದು ಏನು ತುಂಬವರು ಹೇಳಿ, ಎಷ್ಟು ತುಂಬವರು? ಹಿಂಗೆ ಅದ ಅಂತ ತಿಳಿದು ಬದುಕ್ತೇವಲ್ಲ, ಇದು ಸುಂದರ ಜೀವನ. ಇದು ಸುಂದರ, ಬಹಳ ಸುಂದರವಾದ ಜೀವನ ಮಾಡಬೇಕು. ಏನಿದ್ರೂ ಜಗತ್ತಿನಲ್ಲಿ ಒಂದು ದಿವಸ ಅದು ಖಾಲಿ ಆಗೋದೇ. ತುಂಬಿದ ಕೊಡ ತುಂಬಿದಂತಿರುವುದೇ. ನಂಬಿರಬೇಡ ಲಕ್ಷ್ಮಿಯನು, ಬಡತನವು ಬೆಂಬಿಡದೆ ಬಹುದು ಸರ್ವಜ್ಞ. ಎಷ್ಟು ಚಂದ ಹೇಳಿಲ್ಲ ಸರ್ವಜ್ಞನ ಮಾತು ಇದು. ತುಂಬಿದ ಕೊಡ ತುಂಬಿದಂತಿರುವುದೇ. ಎಷ್ಟು ಛಲ ಇಲ್ಲ, ತುಂಬಿದ ಕೊಡ ತುಂಬಿದಂತಿರುವುದೇ. ಹಾಗೆ ತುಂಬಿದ್ದು ಇಂದಿಲ್ಲ ನಾಳೆ ಅದು ಖಾಲಿ ಆಗೋದೇ ಅಂತ ತಿಳಿದ ಬದುಕು. ನಂಬಿರಬೇಡ ಲಕ್ಷ್ಮಿಯನು, ಬಡತನವು ಬೆಂಬಿಡದೆ ಬಹುದು ಸರ್ವಜ್ಞ. ಬಡತನ ಅಂದ್ರೇನು? ನಮ್ಮ ಹತ್ತಿರ ಇರ್ತದೆ, ನಾವ ಹೋಗ್ತೇವೆ, ಇದ ಬಡತನ. ಹೌದಲ್ಲ ಹೇಳಿ. ನಮ್ಮದು ಯಾರು ಒಯ್ಯುವುದಿಲ್ಲ, ನಮ್ಮ ಕುರ್ಚಿ ಇಲ್ಲೇ ಇರ್ತದೆ, ನಾವ ಹೋಗಿಬಿಡ್ತೇವೆ. ಬಡತನವು ಬೆಂಬಿಡದೆ ಬಹುದು ಸರ್ವಜ್ಞ. ಆದ್ದರಿಂದ ನಂಬೋದು, ಅದನ್ನು ಮಾಡು. ಬೆಂಬಿಡದೆ ಬಹುದು ಸರ್ವಜ್ಞ, ತುಂಬಿದ ಕೊಡ
ತುಂಬಿದಂತೆ ಇರುವುದೇ. ಯಾವುದೇ ತುಂಬಿರಲಿ, ಒಂದು ದಿವಸ ಅದು ಖಾಲಿಯಾಗ್ತದೆ. ಅದು 100 ವರ್ಷಕ್ಕಾಗಬಹುದು, 1000 ವರ್ಷಕ್ಕಾಗಬಹುದು, ಒಂದಿಲ್ಲ ಒಂದು ದಿವಸ ಅದು ಖಾಲಿಯಾಗ್ತದೆ ಅಂತ ತಿಳಿದು ತುಂಬ್ತಾ ಇರಬೇಕು. ಆರಾಮಾಗಿರಬೇಕು. ಮತ್ತು ಬಡತನದ ಜೀವನ ಸಾಗಿಸ್ರಿ ಅಂತಲ್ಲ, ಅದ್ಭುತವಾದ ಜೀವನ ಇರಬೇಕು. ಆದರೆ ಹಿಂಗೆ ಇದ್ದಿತ್ತು ಅಂತ ಬಹಳ ತಲೆಯೊಳಗೆ ಹಾಕೋಬಾರ್ದು, ಅದು ತಾಪ ಕೊಡ್ತ. ಆಗಬೇಕು ಮನುಷ್ಯ, ಬೆಳೀಬೇಕು ಬೆಳೀಬೇಕು ಬೆಳೀಬೇಕು, ಬುದ್ಧಿವಂತ ಆಗಬೇಕು. ಆದರೆ ಸಂತೋಷಕ್ಕೆ ಕೊರತೆ ಇರಬಾರದು, ಅದು ಜೀವನ. ನಮ್ಮದು ಹಂಗಲ್ಲ, ಎಷ್ಟು ಸಾಧ್ಯದ ಅಷ್ಟು ಸಂತೋಷ. ದೇವರು ಏನೆಲ್ಲ ಕೊಡ್ತಾನೆ, ಎದಕ್ಕೆ ಕೊಡ್ತಾನೆ ಹೇಳಿ, ಎದಕ್ಕೆ ಕೊಡ್ತಾನೆ? ನಾವೆಲ್ಲರೂ ಉಂಡು ಉಟ್ಟು ಸುಖವಾಗಿ ಇರಬೇಕಂತ ಕೊಡ್ತಾನೆ. ಕೆಲವರಿಗೆ ಹೆಚ್ಚು ಕೊಡ್ತಾನೆ, ಕೆಲವರಿಗೆ ಕಡಿಮೆ ಕೊಡ್ತಾನೆ. ಯಾಕೆ? ಒಮ್ಮೊಮ್ಮೆ ಕಡಿಮೆ ಇದ್ದವರಿಗೆ ಹೆಚ್ಚಿನವರು ಕೊಡಬೇಕಾಗ್ತದೆ, ಅದಕ್ಕೆ ಹೆಚ್ಚು ಕಡಿಮೆ ಕೊಟ್ಟಿರ್ತಾನೆ. ಮಾಡಬೇಕು. ನದಿಗಳು, ದೊಡ್ಡ ನದಿಗಳು ಅವು ಹರಿತಾವ, ಸಣ್ಣ ನದಿಗಳೂ ಹರಿತಾವ, ಇಲ್ಲೇನು ಹಳ್ಳಗಳೂ ಹರಿತಾವ. ಎದಕ್ಕೆ? ಇದ್ದಲ್ಲಿ ಹಸಿರ ಮಾಡಬೇಕು ಅಂತ. ಎಷ್ಟು ಸಾಧ್ಯವೋ ಅಷ್ಟು ಹಸಿರ ಮಾಡುವುದು. 1 ಎಕರೆ ಇದ್ದರೆ ಅದರಾಗ ಅನ್ನ ಹಸಿರ, 100 ಎಕರೆ ಇದ್ದರೆ ಅದರಲ್ಲೇ ಹಸಿರ. ಹಸಿರ ಮಾಡ್ಕೋತಿರಬೇಕು, ಆವಾಗ ಜೀವನೆಲ್ಲ ಹಸಿರಾಗ್ತದೆ. ಚಲೋ ಇಲ್ಲ, ಹಂಗೆ ಜೀವನ ಸಾಗಿಸಬೇಕು. ಹಬ್ಬಗಳು ಎದಕ್ಕೆ ಬರ್ತಾವ? ನಮ್ಮದು ಸಣ್ಣ ಮನಸ್ಸು ಆಗ್ತದೆ ಬಾತ್, ಒಂದು ದಿವಸ ಹಬ್ಬ ಬಂದುಬಿಡ್ತದೆ. ಅಳ್ಕೋತ ಬದುಕುವ ಮನುಷ್ಯಾಗ ನಗುವ ವಾತಾವರಣ ನಿರ್ಮಾಣ ಮಾಡ್ತದೆ ಅದಕ್ಕೆ ಹಬ್ಬಗಳು. ಏನು ನಿನ್ನೆ ಸೂರ್ಯ ಇಂದಿನ ಸೂರ್ಯ ಬೇರೆ ಅದಾನೇನು? ಅದೇ ಸೂರ್ಯ, ಆದರೆ ನಮ್ಮ ಮನಸ್ಸು ಬದಲಾಗ್ತದೆ. ಮನಸ್ಸು ಬದಲಾಗ್ತದೆ, ಹಾಗೆ ಮಾಡಬೇಕು. ನಮ್ಮ ಪಂಚಾಂಗಗಳು ಬದಲಾಗ್ತಾವ, ಆದರೆ ದಿನ ಅದೇ, ಬೆಳಕದೇ, ನೀರದೇ, ಗಾಳಿ ಅದೇ, ಜಗತ್ತೆಲ್ಲ ಅದೇ. ಆದರೆ ನಮ್ಮ ಮನಸ್ಸು ಹಳಿಯದಾಗಬಾರದು. ಮನಸ್ಸು ಹಳಿದಾಗಬಾರದು, ಮತ್ತು ಎರಡನೇದ್ದು ಮನಸ್ಸು ಬಡುವಾಗಬಾರದು. ಗೊತ್ತಾಯ್ತಲ್ಲ. 3ನೇದ್ದು ಖಾಲಿಯಾಗಬಾರದು, ತುಂಬಿದ ಮನಸ್ಸಿರು. ಆವಾಗ ಮುಖದ ಮೇಲೆ ಒಂದಿಷ್ಟು ಕಳಿ ಬರ್ತದೆ. ಹಂಗೆ ಈ 3 ತತ್ವಗಳನ್ನು ಕಲಿಬೇಕು ಮನುಷ್ಯ. ಏನಿಲ್ಲ, ಸಾದಾ 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 ಮಾಡಬೇಕು ಮನುಷ್ಯನೇ. ಸುಂದರವಾದ ಬದುಕಿನ ಬೆಲೆ ಅದಕ್ಕೂ ಇಲ್ಲ, ಅದನ್ನು ತೂಗಲಿಕ್ಕಾಗುವುದಿಲ್ಲ. ಈಗಿಲ್ಲೇನು ನಿಮ್ಮನ್ನು ತೂಗುತ್ತಾರೆ, 50 ಇದ್ದವ್ರನ್ನ ತೂಗುತ್ತಾರೆ, 25ರನ್ನು ತೂಗುತ್ತಾರೆ, ಮಾಡ್ತಾರಿಲ್ಲ, ಎದರಲೇ ತೂಗ್ತಾರೆ. ಬಂಗಾರ ಬೆಳ್ಳಿ ಮುತ್ತು ರತ್ನಗಳಿಂದ ತೂಗ್ತಾರೆ. ನಿಮ್ಮ ಬೆಲೆ ಅಷ್ಟೇ ಅದ ಹೇಳಿ. ಈಗ ಒಂದಿಟ್ಟು ರೂಪಾಯಿದಾಗ ತೂಗಿಬಿಟ್ರೆ 10-20 ಸಾವಿರ ರೂಪಾಯಿ ಆಗ್ತಾವಂತ ಇಟ್ಕೊಳ್ಳಿ. ನೀವು ಭಾಳ ದಪ್ಪಿದ್ರೆ ಆಗ್ತಾವ, ಅಷ್ಟೇ ಬೆಲೆ ನಿಮ್ಮದ ಹೇಳಿ. ಕೈ ಕೆಲಸ ಮಾಡ್ಕೋತಿದ್ರೆ 1 ಕೋಟಿ ಬೆಲೆ ಕೈಗಳಿಗೆ, ಅಷ್ಟು ಗಳಿಸ್ತಾವ. ತಲೆ ಕೆಲಸ ಮಾಡಿದರೆ 1,000,000,000 ಗಳಿಸ್ತದ. ತಲೆ ಬೆಲೆ ಹೇಳಿ, ಕೈ ಬೆಲೆ ಹೇಳಿ, ಎಷ್ಟು ಅದ್ಭುತದ. ಇಂಥ ಬೆಲೆಯುಳ್ಳ ದೇಹವನ್ನು, ದೈಹಿಕ ಸಾಮರ್ಥ್ಯವನ್ನು
ನಾವೆಲ್ಲ ಪಡೆದು ಬಂದವರು ನೆನಪಿರಬೇಕು. ನಾವು ಈ ಜಗತ್ತಿಗೆ ಬಡವರಾಗಿ ಬರಲಿಲ್ಲ, ಅದ್ಭುತ ಶ್ರೀಮಂತರಾಗೇ ಬಂದೇವಿ. ನಮ್ಮ ಸಂಪತ್ತ ನಮ್ಮ ಕೈಯೊಳಗೆ, ನಮ್ಮ ಸಂಪತ್ತ ನಮ್ಮ ಮನಸ್ಸಿನಾಗ. ಅದು ಬಡತನ ಎಲ್ಲದ ಹೊರಗೆ ಬಡತನ ಇಲ್ಲ ಮನುಷ್ಯನೇ, ನಿನ್ನ ಮನಸ್ಸಿನಲ್ಲಿ ಬಡತನ ಅದ, ನಿನ್ನ ಮಾತಿನಲ್ಲಿ ಬಡತನ ಅದ, ನಿನ್ನ ತಲೆಯೊಳಗೆ ಬಡತನ ಅದ. ಜಗತ್ತಿನಲ್ಲಿ ಶ್ರೀಮಂತಿಕೆ ಅದ, ಸಂಪದ್ದು ಭರಿತ ಈ ಜಗತ್ತ, ಭಾರೀ ಸಂಪತ್ತದ. ಎಂಥ ಸಂಪದ್ದು ಭರಿತ ಜಗತ್ತಿನಲ್ಲಿ ಮನುಷ್ಯನೇ ನೀನು ಹೆಂಗೆ ಬದುಕಬೇಕು ಅಂದರೆ, ನೀನು ನಕ್ಕೋದ ಪ್ರತಿ ದಿನ ಇದು ಹಬ್ಬದ ದಿನ ಅಂತ ಬದುಕಬೇಕು. ಮನುಷ್ಯನೇ ಹಂಗೆ ಬದುಕಬೇಕು. ಬಾಗಿಲ ಹಾಕಿ ಹಬ್ಬ ಮಾಡೋದಲ್ಲ, ಬಾಗಿಲ ತೆರೆದ ಹಬ್ಬ ಮಾಡೋ. ಹೌದಲ್ಲ ಹೇಳಿ, ಬಾಗಿಲ ಹಾಕಿ ಹರು ಹಬ್ಬ ಮಾಡೋದು ಅಲ್ಲಿ ರೆಸ್ಟೋರೆಂಟ್ದಾಗಿರ್ತಾವೆ. ಇಲ್ಲಿ ಮನೆ ಹಾಗಲ್ಲ, ತೆರೆದ ಮನೆಯೊಳಗೆ ಅಲ್ಲಿ ಸಂಪದ್ದು ಭರಿತ ಹಬ್ಬ, ಒಳಗೆ ಮಧುರ ಹಬ್ಬ ಹೇಳಿ. ಹಂಗ ಜೀವನ ನಾವೆಲ್ಲ ಸಾಗಿಸೋದದ. ಇಲ್ಲಿ ಯಾವುದು ನಿಜವಾದ ಸಂಪತ್ತು? ಬದುಕೇ ನಿಜವಾದ ಸಂಪತ್ತು. ನಮ್ಮ ಆನಂದವೇ ನಿಜವಾದ ಗಳಿಕೆ ಅದು. ಅದಕ್ಕಾಗಿ ಒಂದಿಷ್ಟು ಹೊರಗೆ ಸುಂದರ ಕಾರ್ಯಗಳನ್ನು ಮಾಡುವುದು, ಹೊರಗೆ ಮಧುರವಾದ ಕಾರ್ಯಗಳನ್ನು ಮಾಡುವುದು. ಏನು ಮಾಡೋದು? ಆ ಹಕ್ಕಿ ಕಥೆ ಹೇಳಕತ್ತೀನಿ ನಾ. ಇನ್ನು ಹಕ್ಕಿ ಹೇಳ್ತು ಏನು ಮಾಡಬೇಕು ಅಂತಿಮ ಕೇಳ್ದ, ಒಂದಿಟ್ಟು ಚಲೋ ಕೆಲಸ ಮಾಡ್ಕೋತಿರು, ಮುಳ್ಳು ಬಿದ್ದಿದ್ರೆ ತೆಗೆದು ಸ್ವಚ್ಛ ಮಾಡು, ತಗ್ಗಿದ್ರೆ ಅದನ್ನು ತುಂಬು, ಹೊಲಸಿದ್ರೆ ತೆಗೆದು ಹಾಕು, ಅಲ್ಲಿ ಏನೂ ಬೆಳೆಯದೇ ಇದ್ದರೆ ಒಂದಿಷ್ಟು ಬೀಜಗಳನ್ನು ಊರು. ಇದು ನೀ ಮಾಡಬೇಕಾದ ಕೆಲಸ. ಆವಾಗ ಭೂಮಂಡಲ ನಂದನ ವನವಾಗ್ತದೆ, ಅದ್ಭುತ ಜಗತ್ತು ನಿರ್ಮಾಣವಾಗ್ತದೆ. ಹಾಗೆ ಬದುಕೋದದ ಮನುಷ್ಯ. ಹೌದಲ್ಲ ಹೇಳಿ, ನಮ್ಮ ಬದುಕು ಹೆಂಗಿರಬೇಕಂದ್ರೆ ಆ ಹಕ್ಕಿ ಹೇಳ್ದಂಗೆ ಬದುಕು ಮಧುರವಾಗಿರಬೇಕು, ಹಾಡ್ಕೋತಿರಬೇಕು, ಹಾಡ್ಕೋತಿರಬೇಕು. ಮತ್ತು ಹಾಡ್ಕೋತಿರೋದಂದರೆ ನೀವು ಹಗಲ ರಾತ್ರಿ ಹಿಂಗೆ ಹಾಡ್ಕೋತು ಆಗುವುದಲ್ಲೇ. ಹಾಡೋದಂದ್ರೇನು? ಹೃದಯ ನಲಿತಾ ಇರಬೇಕು. ನೋಡಿ ಕೇಳಿ ಉಂಡು ತಿಂದು ಹೃದಯ ಹಸಿರಾಗಿರಬೇಕು, ಹೂವಾಗಿರಬೇಕು. ಅದಕ್ಕೆ ಹಾಡೋದು ಅಂತ ಕರೀತಾರೆ. ಹಾಡ್ಕೋತಿರ್ಬೇಕಂದ ಕೂಡಲೇ ಇವ ಹೋಗಿ ಸಂಗೀತ ಶಾಲೆಗೆ ಹೆಸರು ಹಚ್ಚಿದ. ಈಗೆಟ್ಟಾಗ್ಯಾವ, 70 ಆಗ್ಯಾವ, ಇನ್ಯಾವ ಹಾಡಾಕಲೆ ಅವ, ಇನ್ಯಾವಾಗ ಅವ ಸಂಗೀತ ಕಲಸಾವ. ಇವನು ಕೂಡಿಸ್ಕೊಂಡ ಇದನ್ನು ಬಾರಿಸ್ಕೋತಿರು, ಅದ್ರ ಕೂಡ ಸ ಅನ್ಕೋತಿರು. ಎಷ್ಟು ದಿವಸ ಅಂದೈವ, ಎಷ್ಟು ದಿವಸ ನೀವು ಹೋಗೋ ತಕ್ಕ? ಯಾವಾಗ ಕಲಿಬೇಕೋ ಆವಾಗ ಕಲಿಬೇಕದ. ಎಲ್ಲ ಆದ ಬಳಿಕ ಇನ್ನೇನು ಕಲೆ ಅವರು? ಹಣ ಇದ್ದಾಗಲೇ ಧರ್ಮ ಮಾಡೋದು, ಇದು ಖಾಲಿ ಆದ ಬಳಿಕ ಮಾಡೋರೇನು ಹೇಳಿ? ಪ್ರಾಣ ಇದ್ದಾಗಲೇ ಸುಂದರ ಕಾರ್ಯಗಳನ್ನು ಮಾಡುವುದು, ಜಗತ್ತನ್ನು ಕಟ್ಟೋದು. ಪ್ರಾಣದ ದೀಪನೇ ಆರಿ ಹೋದ ಬಳಿಕ ಇನ್ನೇನು ಕಟ್ಟೋದು? ಚಲೋ ಇಲ್ಲ. ಯುಗಾದಿ ಮಾಡಿರಿ ನೀವು ಈಗಾಗಲೇ, ಈಗಾಗಲೇ ಅದು ಹೋಯ್ತು 2-3 ದಿವಸ.
ಹಳಿದಾಯಿತು. ನಾವು ಮೊದಲು ಹೆಂಗಿದ್ದೇವಲ್ಲ ಯುಗಾದಿ ಹಿಂದಿನ ದಿವಸ ಎಂದೂ ಹಂಗದೆ. ಅದು ಯುಗಾದಿನೇ ಹೋಯಿತೆ ವಿನಃ ನಮ್ಮ ಸಂತೋಷ ಏನು ಹೆಚ್ಚಾಗಲಿಲ್ಲ. ಅದೇ ಒಂದು ದಿವಸ ಹೆಚ್ಚಾಗಿತ್ತು, ಅದು ಹೋಗಿಬಿಡ್ತು. ಹಂಗಲ್ಲ, ಜೀವನ ಅಂದರೆ ಒಂದು ಫೆಸ್ಟಿವಲ್. ಜೀವನ ಅಂದರೆ ಫೆಸ್ಟಿವಲ್, ಹಬ್ಬ ಇದೆ. ಈ ಜೀವನದಾಗ ಹಬ್ಬದಾಗ ಹೆಂಗಿರ್ತೇವಿ ಹಂಗಿರಬೇಕು ಮನುಷ್ಯನೇ. ಅದಕ್ಕೆ ಹೊಸ ವರುಷ, ಹೊಸ ಮನಸ್ಸು. ಮನಸ್ಸೇ ಹಳಿದಿತ್ತಂದರೆ ಎಷ್ಟು ಹೊಸ ವರ್ಷ ಬಂದರೆ ಏನಾಗೋದು ಹೇಳಿ. ನಮ್ಮ ಮನಸ್ಸು ಹೊಸದು ದಿನ 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 ಆಗತಿತ್ತು ಅಂದರೆ ಆವಾಗ ನಾವು ಹೊಸ ವರುಷ ಆಚರಿಸು. ಎಷ್ಟು ಚಂದಿಲ್ಲ ಮಸ್ತದ ಬದುಕ. ಇಂಥ ಬದುಕನ್ನು ನಿಸರ್ಗ ದೇವತೆ ನಮಗೆ ಕೊಟ್ಟದ. ಅದನ್ನು ನಾವು ಸುಂದರಗೊಳಿಸಿ ಬದುಕೋದದ. ಅದಕ್ಕಾಗಿಯೇ ಈ ಸತ್ಸಂಗ ಆಯ್ತಲ್ಲ. ಸತ್ಸಂಗ ಇಂದಿಗೆ ಸತ್ಸಂಗ ಮುಗೀತು. ನಾಳೆ ನೀವೇನು ಬರೋದಿಲ್ಲ ಅಲ್ಲ. ಮಸ್ತಾಗಿ ಇರ್ರಿ, ಆನಂದವಾಗಿರೋದು. ತಾವೆಲ್ಲ ತಿಂಗಳಾವಧಿ ಬಂದ್ರಿ, ಬಹಳ ಸಂತೋಷ ಆಯಿತು. ಉಣಿಸಿದ್ರಿ, ತಿನ್ನಿಸಿದ್ರಿ, ಮಸ್ತಾಗಿ ಹಾಡಿದ್ರಿ, ಮಾಡಿದ್ರಿ. ಇನ್ನು ಆನಂದವಾಗಿ ಮುಂಜಾನೆ ಕಡೆ ಬರೋಕೆ ಹೋಗಬೇಡ್ರಿ. ಆರಾಮ ಅಲ್ಲೇ, ಇಲ್ಲಿ ಏನು ಮಾಡ್ತಿದ್ರು ಅಲ್ಲೇ ಮನೆಯಾಗ ಮಾಡಿಕೊಂಡು ಉಣ್ಣೋದು. ಮಸ್ತಾಗಿ ಇರ್ರಿ. ಜೀವನವೇ ಒಂದು ಹಬ್ಬ ಅಂತ ತಾವೆಲ್ಲ ಭಾವಿಸೋದು ಬಹಳ. ತಾವು ಒಂದು ತಿಂಗಳಂದರೆ ಎಲ್ಲ ಮರೆಸಿಬಿಟ್ರಿ. ಏನು ಉಣಿಸೋದು, ಏನು ತಿನ್ನಿಸೋದು, ಎಷ್ಟು ಆನಂದ ಪಟ್ರಿ, ಭಾಳ ಅದ್ಭುತ ಕಾರ್ಯ ಮಾಡಿದ್ರಿ. ಅದಕ್ಕೆ ನಿಮಗೆ ಶಾಸಕರು ಮಂತ್ರಿಗಳು ಧನ್ಯವಾದ ಹೇಳ್ತಾರೆ. ತಾವೆಲ್ಲ ಕೇಳ್ರಿ ನಾಲ್ಕು ಮಾತು. ಅವರು ಮಂತ್ರಿಗಳೇ ಹೇಳಬೇಕಲ್ಲ, ನಾವು ಹೇಳಿದ್ರೆ ಹೆಂಗಾಗ್ತ. ಅವರೇ ಅಧಿಕಾರಿಗಳು, ಅವರು ಹೇಳ್ತಾರೆ ನಿಮಗೆಲ್ಲ ಧನ್ಯವಾದವನ್ನು ತಾವೆಲ್ಲ ಕೇಳಿ ಒಂದು 5 ನಿಮಿಷ. ಏನು ಹೇಳಬೇಕಂತ ಇರಲಿ, ಅಪ್ಪ ಅವರ ಆಶೀರ್ವಾದ ನಿರಂತರ ನಮ್ಮ ಮೇಲೆ ಇದ್ದೇ ಇದೆ. ಈ ಒಂದು ತಿಂಗಳವರೆಗೆ ನಡೆದು ಬಂತಹ ಈ ಸತ್ಸಂಗ ಸುಮಂಗಲ ಇವತ್ತು ಮಂಗಲಗೊಳ್ತಾ ಇದೆ. ಸನ್ಮಾನ್ಯ ಸಚಿವರು, ಮುಜರಾಯಿ ಸಚಿವರು, ವಿಶೇಷವಾಗಿ ನಮ್ಮೆಲ್ಲರಿಗೆ ಜನಪ್ರಿಯತೆಯ ಸಚಿವರಾಗಿರ್ತಕ್ಕಂಥ ಮಾತೋಶ್ರೀ ಶಿಖಲ ತಾಯಿಯವರು ಈ ಕಾರ್ಯಕ್ರಮದ ಕುರಿತು ತಮ್ಮೆರಡು ಅನುಭವ ಹಂಚಿಕೊಳ್ತಾರೆ. ಮತ್ತೆ ಮತ್ತೆ ಇದು ನಮಗೆ ದೊರೀಲಿ ಅನ್ನುವಂಥ ಸದ್ಭಾವನೆಯೊಂದಿಗೆ ತಾಯಿಯವರು ನಾನು ಈ ಸಭೆಗೆ ಆಮಂತ್ರಿಸ್ತೇನೆ. ಮಾತು ಶ್ರೀ ಶಶಿಕಲಾ ತಾಯಿ ಜೊಲ್ಲೆಯವರು, ದಯವಿಟ್ಟು. ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಾರವಿಂದಗಳಲ್ಲಿ ಶಿರಸಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಉಪಸ್ಥಿತರಿರ್ತಕ್ಕಂತಹ ಸಮಾಧಿ ಮಠದ ಪರಮ ಪೂಜ್ಯರಲ್ಲಿ, ಅದೇ ರೀತಿ ಇಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗುರುಗಳ ಪಾದಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ಆಗಮಿಸಿದಂಥ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಲ್ಲಿ ನಮಸ್ಕಾರಗಳನ್ನು, ಶರಣು ಶರಣಾರ್ಥಿಗಳನ್ನು ಹೇಳ್ತಾ, ಅಪ್ಪಾಜಿಯವರು ಅಕಸ್ಮಾತ್ತಾಗಿ ಇವತ್ತು ನಾನು ಏನು ಮಾತಾಡಬೇಕಂತಲೇ ತಿಳಿತಾ ಇಲ್ಲ, ಯಾಕಂದರೆ ಇನ್ನೂ ಸ್ವಲ್ಪ ದಿವಸ ಇರ್ತಾರೆ ಅಂಥೇಳಿ ಅನಿಸಿತ್ತು. ಆದರೆ ಇವತ್ತು ನಾಳೆಯಿಂದ ಬರಬೇಡ್ರಿ ಅಂತ ಹೇಳಿದರು.
ಆದರೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಅವರು ಇದ್ದಾರೆ, ಅವರು ಇಲ್ಲಿ ಇದ್ದಾರಂತ ತಿಳ್ಕೊಂಡೇ ನಾವು ನಮ್ಮ ಕುಟುಂಬದಲ್ಲಿ, ನಮ್ಮ ವ್ಯವಹಾರದಲ್ಲಿ, ನಮ್ಮ ನಿಪಾಣಿಯ ಅಭಿವೃದ್ಧಿಯಲ್ಲಿ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಸಮಾಧಿ ಮಠ ಮತ್ತು ಪೂಜ್ಯರ ಆಶೀರ್ವಾದ ಇಟ್ಕೊಂಡು ನಾವು ಮುಂದೆ ಹೆಜ್ಜೆ ಇಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ನಿನ್ನೆ ಭಾಳ ಖುಷಿಯಾಗಿತ್ತು, ಆದರೆ ಇವತ್ತು ನಿರಾಸೆ ಆಗಿದೆ. ಆದರೂ ಅಜ್ಜರ ಆಜ್ಞೆ ಆದಮೇಲೆ ಏನೂ ಹೇಳೋಕ್ಕಾಗಲ್ಲ. ಆದರೆ ನನಗೆ ವಿಶ್ವಾಸ ಅದ, ಅವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಐತಿ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ, ಈ ಒಂದು ತಿಂಗಳ ಪರ್ಯಂತರವಾಗಿ, ಯಾಕಂದರೆ ಕೇರೂರಿಗೆ ಆಗಮಿಸಿದಂಥ ಅಪ್ಪಾಜಿಯವರು ಅಲ್ಲಿ ಒಂದು ತಿಂಗಳ ಪ್ರವಚನ ನಡಿಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಕಣೇರಿ ಮಠದಲ್ಲಿ ಹೋಗಿ ಅವರ ಆರೋಗ್ಯದ ಸುಧಾರಣೆ ಆದ ತಕ್ಷಣ ಅವರನ್ನು ನಾವಿರ್ಬೋದು, ನಮ್ಮ ಟ್ರಸ್ಟಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಇರ್ಬೋದು, ಪ್ರಾಣಲಿಂಗಪ್ಪಾಜಿ ಇರ್ಬೋದು, ಎಲ್ಲರೂ ಹೋಗಿ ನಾವು ವಿಶ್ರಾಂತಿ ಇಲ್ಲಿ ಬರಬೇಕು ಅಂತ ಕೇಳಿದಾಗ ಅವರು ಒಪ್ಕೊಂಡ್ರು. ಕೋವಿಡ್ ಸಂದರ್ಭದಲ್ಲೂ ಕೂಡ ಇಲ್ಲಿ ಬಂದು ಅವರು ತಮ್ಮ ಪ್ರವಚನವನ್ನು ನೀಡಿದರು. ಅವತ್ತೇ ನಾವು ಎರಡೂವರೆ ವರ್ಷ ಕೋವಿಡ್ನ ಅನುಭವ ಮನೆಯಲ್ಲೇ ಇದ್ಕೊಂಡು ಏನು ಸಂಕಟವನ್ನು ಏನು ಒಂಥರ ಖಿನ್ನತೆಗೊಳಗಾಗಿದ್ವಿ, ಇದೇನಪ್ಪ ಇಂಥದ್ದು ಬಂತು, ಇಂಥದ್ದು ನಾವು ಯಾವತ್ತೂ ನೋಡಿರಲಿಲ್ಲ, ಎಷ್ಟೋ ಜನ ಅದರಲ್ಲಿ ಹೋದರು, ಯಾರು ತೀರ್ಕೊಂಡವ್ರ ಮನೆಗೆ ಕೂಡ ಮಾತಾಡ್ಸೋಕ್ಕೆ ಹೋಗುವಂಥದ್ದು ಆಗಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಚಿಂತೆ ಒಳಗಿದ್ದಾಗ ಆ ಸಂದರ್ಭದಲ್ಲೂ ಕೂಡ ಪೂಜ್ಯರು ಬಂದರು. ಆವಾಗ ನಾವೆಲ್ಲರೂ ಹೊರಗಡೆ ಬಂದ್ವಿ, ಆವಾಗಿಂದ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಯಿತು. ಅದರ ನಂತರ ಕೋವಿಡ್ ಕಡಿಮೆ ಆದಮೇಲೆ ಈ ಒಂದು ಸಂದರ್ಭದಲ್ಲಿ ನಮ್ಗೆ ಅನಿಸಿರಲಿಲ್ಲ ಅಜ್ಜಾರು ಮತ್ತೊಂದು ಸರ್ತಿ ನಮ್ಮ ಕಡೆ ಬರ್ತಾರಪ್ಪ ಅಂಥೇಳಿ. ಆದರೆ ನಮ್ಮದ್ದು ಮತ್ತು ಸಮಾಧಿ ಮಠದ್ದು ಮತ್ತು ಅಪ್ಪಾಜಿಯವರು ಗುರುಗಳಾದಂಥ ಪರಮ ಪೂಜ್ಯ ಮಲ್ಕಾರ್ಜುನ ಅಪ್ಪಾಜಿಯವರು, ಅವ್ರದ್ದು ಕೂಡ ನಿಪ್ಪಾಣಿಯ ಸಮಾಧಿ ಮಠದ ಮೇಲೆ ಬಹಳಷ್ಟು ಒಂದು ಪ್ರೀತಿ ಇತ್ತು. ಈ ಭಾಗದಲ್ಲಿ ಬಂದಾಗ ಇಲ್ಲೇ ಅವ್ರು ನಿಂದಿರ್ತಿದ್ರು ಅಂತಕ್ಕಂಥದ್ದು ಕೂಡ ಇರೋದರಿಂದ ಪೂಜ್ಯರು ಅದನ್ನು ಒಪ್ಕೊಂಡು ಎರಡನೇ ಸರ್ತಿ ಕರೆದಾಗ ಅವರು ಇಲ್ಲಿ ಬಂದರು. ಒಂದು ತಿಂಗಳಾಯಿತು ಅಂಥೇಳಿ ನಮಗೆ ನಂಬಕ್ಕೂ ಆಗ್ತಾಯಿಲ್ಲ. ಒಂದು ತಿಂಗಳು ಮುಗೀತು ಅಂಥೇಳಿ ಒಂದು ತಿಂಗಳು ಪ್ರವಚನ ಕೇಳಿದ್ವಿ ಅನ್ನೋದು ಕೂಡ ಇವತ್ತು ನಮ್ಗೆ ಅನ್ಸಂಗಿಲ್ಲ. ನಿನ್ನೆ ಮೊನ್ನೆ ಏನೋ ಪ್ರಾರಂಭ ಆಯಿತು, ಇಷ್ಟು ಲಘು ಹೆಂಗೆ ಮುಗೀತು ಅಂತಕ್ಕಂಥದ್ದನ್ನು ನಾವು ಮನಸ್ಸಿನಲ್ಲಿ ನೋಡ್ತೀವಿ. ಆದರೆ ಇದರಲ್ಲಿ ಅವರ ಒಂದು ಸಾನ್ನಿಧ್ಯದಲ್ಲಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ವಿ. ನಿನ್ನೆ ನೋಡಿದಾಗ ಸಹೋದರರಾದಂಥ ಶಿವರಾಜಣ್ಣ ಪಾಟೀಲ್ರ ಒಂದು ಮಾತುಗಳನ್ನು ನೋಡಿದಾಗ ನಿಜವಾಗ್ಲೂ ಕೂಡ ಇವತ್ತು ನಾವು ಪರಿವರ್ತನೆ ಆಗಿದ್ದೀವಿ ಅಂತೇಳಿ ಅನ್ನಿಸ್ತದೆ. ಯಾಕಂದರೆ ಇಂಥ ಅದ್ಭುತ ಮಾತುಗಳು ಅಗದಿ ಸೀದಾ ಸಾದಾ ಹೇಳುವಂಥದ್ದು, ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ ನಾವು ದಿನ ಆಡುವಂಥ ಭಾಷೆಯಲ್ಲಿ ನಮಗೆ ತಿಳಿಯೋ ರೀತಿ ನಮ್ಮ ವ್ಯಕ್ತಿತ್ವವನ್ನು ವಿಕಸನ ಮಾಡುವಂತಹ ಒಂದು ಕಾರ್ಯವನ್ನು ಶಿವರಾಜಣ್ಣವ್ರು ಮಾಡಿದರು. ಅಜ್ಜಾರ ಪ್ರವಚನ ನೋಡಿದಾಗ ಬೇರೆ ಏನೂ ಕೇಳಂಗಿಲ್ಲ, ನಾವು ನಮ್ಮ ಸುತ್ತಮುತ್ತಲು ಇರುವಂಥದ್ದನ್ನು ಉದಾಹರಣೆಯಾಗಿಟ್ಕೊಂಡು ನಮಗೆ ಅವ್ರು ಹೇಳ್ತಿರ್ತಾರೆ. ಒಂದು ಸಣ್ಣ ಗುಬ್ಬಿ ಇರ್ಬೋದು, ಹುಲ್ಲಿರ್ಬೋದು, ಗಿಡ ಮರಗಳಿರ್ಬೋದು, ಸೂರ್ಯ ಇರ್ಬೋದು, ಭೂತಾಯಿ ಇರ್ಬೋದು, ನದಿಗಳಿರ್ಬೋದು, ನೀರಿರ್ಬೋದು, ಗಾಳಿ ಇರ್ಬೋದು, ಮಳೆ ಇರ್ಬೋದು, ಇದನ್ನೇ ಇಟ್ಕೊಂಡು, ಯಾಕಂದರೆ ಅದನ್ನು ಇಟ್ಕೊಂಡು ಹೇಳಿದಾಗನ ನಮಗದು ಅರ್ಥ ಆಗ್ತೈತೆ. ಒಂದು ಉದಾಹರಣೆ ಹೇಳಬೇಕಂದ್ರೆ ನಿಜವಾಗ್ಲೂ ಸೂರ್ಯನ ಒಂದು ಉದಾಹರಣೆ ಅಜ್ಜಾರು ಯಾವಾಗಲೂ ಹೇಳ್ತಿರ್ತಾರೆ, ತಿಳ್ಕೋರಿ ನಾವೆಲ್ಲರೂ ಸ್ಟ್ರೈಕ್ ಮಾಡ್ದಂಗೆ ಸೂರ್ಯ ಸ್ಟ್ರೈಕ್ ಮಾಡಿದ್ರೆ ಏನಾಗ್ತೈತೆ ನಮ್ಮ ಗತಿ? ಸೂರ್ಯನ ಬರಲಿಲ್ಲ ಅಂತಂದ್ರೆ ಭೂತಾಯಿಯರ ಎಲ್ಲಿಂದ ಬೆಳೀತಾಳ? ಭೂಮಿ ತಾಯಿ ಬೆಳೀಲಿಲ್ಲ ಅಂದ್ರೆ ನಾವು ಹೆಂಗೆ ಜೀವಂತ ಇರೋಕೆ ಸಾಧ್ಯ ಅದ? ಸೂರ್ಯ ಏನಾದರೂ ಸ್ಟ್ರೈಕ್ ಮಾಡಿದ್ರೆ, ಇಲ್ಲಾಂದರೆ ಇವತ್ತು ನಾವು ಕರೆಂಟ್ ಬಿಲ್ ಕಟ್ತೀವಿ, ಒಂದು ತಿಂಗಳಾದ ಕೂಡಲೇ ಬಿಲ್ ಬರ್ತೈತೆ ನಮಗೆ ಹೆಸ್ಕಾಮ್ದಿಂದ, KEBಯಿಂದ. ಸೂರ್ಯ ಏನಾದರೂ ದಿನ ಬಂದು ನಮಗೆ ತಿಂಗಳಿಗೆ ಒಂದು ಸತಿ ಬಿಲ್ ಕೊಡ್ರಿ, ಇಲ್ಲಾಂದ್ರೆ ನಾ ಬರಂಗಿಲ್ಲ ಅಂತಂದ್ರೆ. ಇಂಥ ಉದಾಹರಣೆಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾವು ಆಧುನಿಕ ಯುಗದಲ್ಲಿದ್ದರೂ ಕೂಡ ಇಂತಹ ಸಣ್ಣ ಸಣ್ಣ ನಮ್ಮ ಭಾರತೀಯ ಸಂಸ್ಕೃತಿಯ ಹೇಳಿದ್ರ ಅಜ್ಜಾರು ಮಾತುಗಳು ಅಂಥೇಳಿ ವಚನಗಳಿರ್ಬೋದು, ಅಭಂಗಗಳಿರ್ಬೋದು, ಹಿರಿಯರು ಮತ್ತು ಋಷಿಮುನಿಗಳು ಹೇಳಿದಂತಹ ಶ್ಲೋಕಗಳಿರ್ಬೋದು, ಅವೆಲ್ಲರೂ ಬರೆದಿಟ್ಟು ಅವ್ರು ನಮಗೆಲ್ಲ ರೆಡಿ ಮಾಡಿಟ್ಟಾರೆ, ಮೃಷ್ಟಾನ್ನ ಭೋಜನ ರೆಡಿ ಮಾಡಿಟ್ಟಾರೆ. ಆದರೆ ಅದನ್ನು ನಾವು ಸ್ವೀಕಾರ ಮಾಡುವಂತಹ ಮನಸ್ಸುಗಳು ತಯಾರಾಗಬೇಕಾಗ್ಯದ. ನಮಗೆ ಓದೋಕ್ಕೆ ಆಗಂಗಿಲ್ಲ ಇವತ್ತು ಸಣ್ಣ ಸಣ್ಣ ವಚನಗಳನ್ನು. ನೀವು ಲಿಂಗ ಪೂಜೆ ಮಾಡಿ ಒಂದು ವಚನ ಓದಿದ್ರೆ ಅದು ಸಾದಾ ಅದ, ಅದನ್ನು ನಾವು ತಿಳ್ಕೋಬೋದು, ಆದರೂ ಓದೋಕೆ ಟೈಮ್ ಇಲ್ಲ ನಮಗೆ. ಹರಟಿ ಹೊಡ್ಯಾಕೆ ಟೈಮ್ ಐತಿ, ಮಾರ್ಕೆಟ್ನಾಗ ಸುತ್ತಾಕೆ ಟೈಮ್ ಐತಿ, ಅದು ಇದು ಮಾಡೋಕೆ ಟೈಮ್ ಐತಿ. ಆದರೆ ಇಂಥದ್ದನ್ನು ನಾವು ಪಾಲಕರು, ತಾಯಂದಿರಿರ್ಬೋದು ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರಿರ್ಬೋದು, ನಾವು ನಮ್ಮ ಮನೆಯಲ್ಲಿ ರೂಢಿಸ್ಕೊಂಡಾಗ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ ಅಂಥೇಳಿ. ನಾನು ಮೊನ್ನೆ ಒಂದು ಕಡೆ ಹಿಂಗೆ ಹೋಗಿದ್ದೆ, ಅಲ್ಲಿ ಒಂದು ನಾಲ್ಕೈದು ಫ್ಯಾಮಿಲಿಗಳೆಲ್ಲರೂ ಕೂಡಿದ್ರು.
ಅವಾಗ ಒಂದು 5 ವರ್ಷದ ಮಗು ಇತ್ತು. ಅದು ಏನೋ ಚರ್ಚೆ ನಡೆದಿತ್ತು, ಏನೋ ಮಾತಾಡ್ತಿದ್ರು. ಅಷ್ಟರೊಳಗೆ ಆ ಹುಡುಗರು ಮಾತಾಡಕತ್ತಿದ್ರು, ಇವತ್ತು ಪಾರ್ಟಿಗೆ ಹೋದ್ಮೇಲೆ ನಾವು ನಾನ್ ವೆಜ್ ತಿಂತೇವೆ ಮತ್ತು ಅಲ್ಲಿ ನಮ್ಮ ಅಪ್ಪಾಜಿ ಕುಡಿತಾರ ಅಂಥೇಳಿ ಆ ಮಗು ಹೇಳ್ತಿತ್ತು. ಅಂದರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ಕೆಡ್ಸಾಕತ್ತೇವೆ, ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ. ಅಂಥದ್ದನ್ನು ಮಕ್ಕಳ ಮುಂದನ ನಾವು ಅದನ್ನು ಮಾಡ್ಕೋತ ಹೋದ್ರೆ, ಮಕ್ಕಳ ಮುಂದನ ಸಿಗರೆಟ್ ನೀವು ಸೇದ್ಕೋತ ಹೋದ್ರೆ ಆ ಮಕ್ಕಳು ಅದನ್ನೇ ತಲೆಯಲ್ಲಿ ಹಾಕ್ಕೊಂಡು ಅದನ್ನೇ ತಿಳ್ಕೊಂಡು ಅವರು ಕೂಡ ಹಾಗೆ ಮಾಡೋದ್ರಲ್ಲಿ ನಾವೋ ಕಲಿಸ್ಕೊಟ್ಟಂಗೆ ಆಗ್ತದೆ. ನನಗೆ ಅವತ್ತು ಭಾಳ ಕೆಟ್ಟ ಅನ್ನಿಸ್ತು. ಆ 1-5 ವರ್ಷದ ಮಗು ಆ ಥರ ಎಲ್ಲ ಫ್ರೆಂಡ್ಸ್ ಜೊತೆ ಮಾತಾಡಕತ್ತೈತಿ ಅಂದಾಗ ಮೊದಲು ಮಕ್ಕಳು ಹೆಂಗೆ ನೋಡಿ ಕಲಿತಾರ ಅಂಥೇಳಿ, ಉದಾಹರಣೆಗೆ ಗಂಡ ಹೆಂಡತಿ ಇದ್ದರು, ಅವ್ರಿಗೊಂದು ಅಜ್ಜ ಅಜ್ಜಿ ಇದ್ದರು, ಮೊಮ್ಮಗ ಇತ್ತು. ಆವಾಗ ಸೊಸಿ ಅಜ್ಜಿ ತೀರ್ಕೊಂಡಿದ್ರು, ಅಜ್ಜ ಇದ್ದರು, ಕೆಮ್ಮು ಭಾಳ ಇತ್ತು, ದಮ್ಮ ಇತ್ತು. ಆವಾಗ ಆಕೆ ಸೊಸಿ ಏನು ಮಾಡ್ತಿದ್ಲು ಅಂದ್ರೆ ದಿನ ಒಂದು ಮಣ್ಣಿನ ಪರ್ಯಾಣಿ ತಂದು, ಪರ್ಯಾಣಿನ ಅಂತಾರಲ್ಲ, ಅದನ್ನು ತಂದು ಅದರೊಳಗೆ ಊಟ ಕೊಡ್ತಿದ್ಲು ಅಜ್ಜಾಗ. ಅಲ್ಲಿ ಒಂದು ರೂಮ್ನಾಗ ಇಟ್ಬಿಟ್ಟಿದ್ರು, ಹಿಂಗೆ ಊಟ ಹಾಕಿ ಸರಿಸ್ಬಿಡ್ತಿದ್ಲು. ಅದು ದಿನ ಮಗು ಕೇಳ್ತಿತ್ತು. ಹಂಗೆ ಅದರೊಳಗೆ ನಾವೆಲ್ಲ ಸ್ಟೀಲ್ ತಾಟ್ನಾಗ ಉಣ್ತೇವಿ, ಅಜ್ಜಾಗ ಯಾಕೆ ಆ ರೀತಿ ಕೊಡ್ತೀವಿ ಅಮ್ಮ ಅಂತಂದಾಗ, ಏ ಇಲ್ಲ ಅಜ್ಜಾಗ ಕೆಮ್ಮ ಐತಿ, ದಮ್ಮ ಐತಿ, ನಾವು ಊಟ ಮಾಡುವಂಥ ತಾಟ್ ಕೊಟ್ರೆ ಅವ್ರು ಊಟ ಮಾಡಿದ್ಮೇಲೆ ಅದು ಆ ತಾಟ್ನಾಗ ನಾವೆಲ್ಲರೂ ತಪ್ಪು ಊಟ ಮಾಡಿದರೆ ನಮಗೂ ಆ ಥರ ಆಗ್ಬೋದು ಅಂಥೇಳಿ ಆ ಮಣ್ಣಿನ ಪರ್ಯಾಣಿನ ಹಾಕ್ತಿದ್ಲು. ಆಮೇಲೆ ದಿನ ತರೋದು, ಅದನ್ನು ಅಲ್ಲೇ ಹೊರಗೆ ಹಿತ್ತಲಾಗಿಡೋದು, ಮತ್ತು ಹೊಸದು ತರೋದು. ಅಷ್ಟು ಅಕ್ಕಿಗೆ ಅಂದ್ರೆ ತೊಳೆದು ಕೊಡಬೇಕು ಅನ್ನುವಂಥದ್ದು ಇರಲಿಲ್ಲ. ಆವಾಗ ಅದೇನು ಮಾಡ್ತಿತ್ತು ಹುಡುಗ ಅಂತಂದ್ರೆ, ಅದೇನು ದಿನ ಅದನ್ನು ಮಣ್ಣಿನ ಒಂದು ತಾಟ್ ಹೊರಗೆ ಇಡ್ತಿದ್ಲು, ಅದನ್ನು ತೊಳಿಸಿ ಆ ಹುಡುಗ ಒಂದು ಕಡೆ ಅದನ್ನು ಇಡ್ತಿತ್ತು. ಆವಾಗ ಒಂದು ಸರ್ತಿ ಅವ್ರ ತಂದೆ ತಾಯಿ ನೋಡಿದ್ರು, ಅಂದ್ರೆ ಅಜ್ಜನ ಮಗ ಸೊಸಿ ನೋಡಿದ್ರು, ಯಾಕೆ ಹಿಂಗೆ ಮಾಡಕತ್ತಿ ಪುಟ್ಟ ಅಂತ ಕೇಳಿದ್ಮೇಲೆ ಆ ಮಗ ಭಾಳ ಚಂದ ಉತ್ತರ ಕೊಟ್ಟ, ಅಮ್ಮ ಅಜ್ಜಾಗೇನು ಈಗ ಕೊಡ್ತಿ, ನಾಳೆ ನೀನು ಅಪ್ಪನೂ ಅಜ್ಜ ಅಜ್ಜಿ ಆಗ್ತಿರ್ಲ, ಅವಾಗ ನಿಮಗೆ ಇದನ್ನು ನಾನು ಕೊಡಾಕಬೇಕು ಅಂತ ಹೇಳ್ತಂತ ಹುಡುಗ. ಅಂದ್ರೆ ನಾವೇನು ಮನ್ಯಾಗ ಮಾಡ್ತೀವೋ ನಮ್ಮನ್ನು ನೋಡಿ ಮಕ್ಕಳು ಕಲಿತಾರ. ಅದಕ್ಕೆ ಇವತ್ತು ನಮ್ದೇನೋ 11 ಹೋಗಿ 11 ಐತೋ ಏನೋ ಅಂತಾರಲ್ಲ, ಹಂಗೆ ನಾವೇನೋ 40 ವಯಸ್ಸು 50 ವಯಸ್ಸು ಆತಾದ್ರೆ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡುವಂಥದ್ದು ಬಹಳ ಮುಖ್ಯ. ನಾವು ಹೊರಗೆ ಕೂತಾಗ ನಿಂತಾಗ ಪೂಜ್ಯರು ಹೇಳಿರುವಂಥ ಒಂದೊಂದು ಮಾತುಗಳನ್ನು ಅವ್ರ ಜೊತೆ ಚರ್ಚೆ ಮಾಡಿದಾಗ, ನಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಟ್ಟಾಗ, ನಾವೇನು ಮಾಡ್ತೀವಿ ಅನ್ನೋದು ಕೆಟ್ಟ ಚಟಗಳನ್ನು ಮಕ್ಕಳ ಮುಂದೆ ತೋರಿಸದೇನೆ ಅದನ್ನು ನಾವು ಮಕ್ಕಳನ್ನು ಬೆಳೆಸೋದ್ರಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯ. ಇವತ್ತು ಪೂಜ್ಯರು 1 ತಿಂಗಳು, ನನಗಂತೂ ನಾನು 1-4 ದಿವಸ ತಪ್ಪಿಸಿರ್ಬೋದು ಮತ್ತು ಬಂದಿರ್ಬೋದು, ಆದ್ರೆ ಇವತ್ತೇನೋ ಕಳ್ಕೊಳಕತ್ತೇವೇನೋ ಅನ್ನುವಂಥ ಒಂದು ಭಾವದ ಜೊತೆಗೆ ಪೂಜ್ಯರು ಮತ್ತೆ ನಮ್ಮ ಜೊತೆ ಇದಾರಪ್ಪ ಅನ್ನುವಂಥ ಒಂದು ಧೈರ್ಯದ ಜೊತೆಗೆ ನೀವು ಅಪ್ಪರಿಗೆ ಮತ್ತೆ ವಿನಂತಿ ಮಾಡ್ಕೋತೇನೆ, ಅಪ್ಪರ ಪ್ರವಚನ ಹೇಳಲಿಲ್ಲ ಅಂದರೂ ಸ್ವಲ್ಪ ದಿವಸ ಇಲ್ಲಿ ವಿಶ್ರಾಂತಿಯನ್ನಾದರೂ ತಾವು ಪಡ್ಕೊಂಡು ಮುಂದೆ ಹೋದ ಮುಂದಕ್ಕೆ ನಿಮ್ಮ ಇಚ್ಛೆ ಅಂತೆ ನೀವು ಪ್ರಯಾಣ ಮಾಡ್ಬೋದು ಅಂತ ಹೇಳ್ತಾ, ಇವತ್ತು ಈ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಭಾಳಷ್ಟು ಜನ ಎಲೆ ಮರೆ ಕಾಯಿಯಾಗಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಸಮಾಧಿ ಮಠದ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುರೇಶ್ ಶೆಟ್ಟಿಯವರಿರ್ಬೋದು, ಅವರೆಲ್ಲ ಇಡೀ ತಂಡ, ಅದನ್ನು ಬಿಟ್ಟು ಕೂಡ ಈ ನಿಪ್ಪಾಣಿಯ ಬಹಳಷ್ಟು ಯುವಕರು, ಉದಾಹರಣೆಗೆ ಬಹಳಷ್ಟು ಜನ ಯುವಕರು ನಾವು ಬರೋಕ್ಕಿಂತ ಮುಂಚೆ ಇಲ್ಲಿ ಬಂದು ನಿಂತು ಈ ವ್ಯವಸ್ಥೆಯನ್ನು, ಈ ಹಾಸೋದನ್ನು, ಇದನ್ನೆಲ್ಲನೂ ಕೂಡ ಈ ಸ್ವಚ್ಛತೆ ಕಾರ್ಯವನ್ನು ಮಾಡಿದಂಥ ಅವ್ರಿಗೆಲ್ರಿಗೂ ಕೂಡ ತಾವು ಚಪ್ಪಾಳೆ ಮುಖಾಂತರ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಮಾಡುವಂಥ ಒಂದು ಕಾರ್ಯವನ್ನು ನಾವು ಮಾಡ್ತಾ ಇದ್ವಿ. ಅದರ ಜೊತೆಗೆ ಅನೇಕ ನಮ್ಮ ಅಧಿಕಾರಿಗಳ ತಂಡ, ಇವತ್ತು ಪ್ರವಚನ ಪ್ರಾರಂಭ ಆದಾಗಿಂದ ನಿಪ್ಪಾಣಿಯ CPI ಇರ್ಬೋದು, ಸಂಗಮೇಶ್ ಅವ್ರು ಇರ್ಬೋದು, ನಮ್ಮ ಟೌನ್ನ PSI ಆದಂಥ ಕೃಷ್ಣವೇಣಿ ಇರ್ಬೋದು, ರೂರಲ್ನ PSI ಆದಂಥ ನಮ್ಮ ಅನಿಲ್ ಅವ್ರು ಇರ್ಬೋದು, ಮತ್ತು ಬಸವೇಶ್ವರ ಪೊಲೀಸ್ ಠಾಣೆಯ PSI ಇರ್ಬೋದು, ಅವರ ಸಿಬ್ಬಂದಿ ಇರ್ಬೋದು, ಅವರು ಕೂಡ ತುಂಬ ಚೆನ್ನಾಗಿ ಇಲ್ಲೆಲ್ಲ ವ್ಯವಸ್ಥೆಯನ್ನು ಮಾಡಿದರು. ಅವ್ರಿಗೂ ಕೂಡ ನಾನು ಸಮಾಧಿ ಮಠದ ಪರವಾಗಿ, ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ PWD ಡಿಪಾರ್ಟ್ಮೆಂಟ್ನವರು ಕೂಡ, ಅವರು ಕೂಡ ಇಲ್ಲಿ 1 ತಿಂಗಳ ಪರ್ಯಂತರವಾಗಿ ಭಾಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ವ್ಯವಸ್ಥೆಗೆ, ಲೈಟಿನ ವ್ಯವಸ್ಥೆ, ಮೈಕ್ ವ್ಯವಸ್ಥೆ ಏನೂ ಕೂಡ ತೊಂದರೆ ಆಗಬಾರ್ದು ಅಂಥೇಳಿ ನಮ್ಮ KEBಯ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಕಾರ್ಯವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾದದ ವ್ಯವಸ್ಥೆ, ಪ್ರಸಾದ ತಯಾರು ಮಾಡೋದು, ಎಷ್ಟು ಜನ ಬರ್ತಾರೆ ಅಷ್ಟು ಜನರಿಗೆ ಸುಂದರವಾದಂಥ ರುಚಿಕಟ್ಟಾದಂಥ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂಥೇಳಿ
ಚಿಕ್ಕೋಡಿಯ ನಮ್ಮ ಬಾಬುರಾವ್ ಅಂಥೇಳಿ ಇದ್ದಾರೆ, ಸುಮಾರು 20-25 ವರ್ಷಗಳಿಂದ ನಮ್ಮದೊಂದು ಸಂಬಂಧ ಇದೆ. ಅವ್ರ ಮಕ್ಕಳು ಇವತ್ತು ಈ ಪ್ರಸಾದದ ವ್ಯವಸ್ಥೆಯನ್ನು, ನಿಮಗೆ ರುಚಿಯಾದಂಥ ಎಲ್ಲ ಥರದ ಪದಾರ್ಥಗಳನ್ನು ಮಾಡಿ ನಮಗೆ ಕೊಟ್ಟಂಥ ಅವರಿಗೆಲ್ಲ, ಆ ತಂಡಕ್ಕೆ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಿಕ್ಷಣಾಧಿಕಾರಿಗಳಾದಂಥ ರೇವತಿಯರಿರ್ಬೋದು, ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ CDPO ಆದಂಥ ಸುಮಿತ್ರ ಅವರಿರ್ಬೋದು, ಇನ್ನುಳಿದಂಥ ನಮ್ಮ ನಗರಸಭೆ, ವಿಶೇಷವಾಗಿ ನಗರಸಭೆಯವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಜಯವಂತ್ ಬಾಟ್ಲೆ ಅವರಿರ್ಬೋದು, ಉಪಾಧ್ಯಕ್ಷರಾದಂಥ ನೀತಾ ವೈನಿ ಇರ್ಬೋದು, ಸಭಾಪತಿಗಳಾದಂಥ ರಾಜು ಗುಂದೇಶ ಇರ್ಬೋದು, ಮತ್ತು ಅವರ ಇಡೀ ನಗರಸೇವಕರು ನಗರಸೇವಕಿಯರು, ಮತ್ತು ವಿಶೇಷವಾಗಿ ಕಮಿಷನರ್ ಹುಲಿಗೆಜ್ಜೆಯವರು, ಅವರಿಗೂ ಕೂಡ ತಾವು ಅಭಿನಂದನೆ ಸಲ್ಲಿಸಬೇಕು. ಇಲ್ಲಿ ರಸ್ತೆ ವ್ಯವಸ್ಥೆ, ಅಲ್ಲಲ್ಲಿ ಏನು ತೆಗ್ಗುಗಳು ಬಿದ್ದಿದ್ವು ಅದನ್ನೆಲ್ಲನೂ ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಅವರು ನಮಗೆ ಮಾಡಿಕೊಟ್ಟು ಸಹಕಾರ ಮಾಡಿದ್ದಾರೆ. ಇದರ ಜೊತೆಗೆ ವಿಶೇಷವಾಗಿ ಇಲ್ಲಿ ವ್ಯವಸ್ಥೆ ಮಾಡೋದಕ್ಕೆ ಅಜ್ಜಾರು ಹೇಳು ಅಂತಾರೆ, ಆದರೆ ಅದು ನಮ್ಮ ಮನೆಯದೇನೆ, ನಮ್ಮ ಮಠದ್ದನ್ನೇ ಇರೋದರಿಂದ ಇಲ್ಲಿ ಪ್ರಸಾದವನ್ನು ತಮಗೆಲ್ಲರಿಗೂ ನೀಡುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ, ವಿಶೇಷವಾಗಿ ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನಮ್ಮ ಎಲ್ಲ PRO ಕೂಡ ದಿನಾಲು ಇಲ್ಲಿ ಬಂದು ತಮಗೆ ಪ್ರಸಾದ ವ್ಯವಸ್ಥಿತವಾಗಿ ಬಡಿಸೋ ಅಂಥ ಕಾರ್ಯಕ್ರಮ ಮಾಡಿದರು. ಅವ್ರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದಿನಾಲು ಕೂಡ ರಮೇಶ್ ಪಾಟೀಲ್ ಅವರು ಈ ಕಾರ್ಯಕ್ರಮದ ಒಂದು ನಿರೂಪಕರಾಗಿ ಅವರು ಕೂಡ ಒಳ್ಳೆ ರೀತಿಯಿಂದ ಒಂದು ಕಾರ್ಯವನ್ನು ಮಾಡಿದರು. ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮತ್ತು ನಿಪ್ಪಾಣಿಯಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಒಂದು ಬಸವೇಶ್ವರ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಅವರ ನಿರ್ದೇಶಕ ಮಂಡಳಿ ಎಲ್ಲ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಮಹಿಳಾ ನಿರ್ದೇಶಕರಿಗೂ ಕೂಡ ನಾನು ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಮತ್ತೆ ದಿನಾಲು ಕೂಡ ಇಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮವನ್ನು, ಎಷ್ಟು ಜನ ನೀವು ಇಲ್ಲಿ ಬರ್ತೀರಿ ಅವರು ಇಲ್ಲಿ ಪೂಜರನ್ನು ಕಣ್ಣಾರೆ ಕಂಡು ನೀವು ಕೇಳ್ತಾ ಇರ್ತೀರಿ, ಆದರೆ ಯಾರು ಬಂದಿಲ್ಲ ಅವರಿಗೆ ದಿನ ಸುದ್ದಿ ಮುಟ್ಟಿಸುವಂಥ ಕಾರ್ಯಕ್ರಮ ನಮ್ಮ ನಿಪ್ಪಾಣಿ ಎಲ್ಲ ಪತ್ರಕರ್ತರ ತಂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಮಾಡಿದೆ. ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮತ್ತು ಆಶ್ಚರ್ಯ ಆಗ್ಬೋದು, ನಾವು ಇಷ್ಟು ಜನ ಇಲ್ಲಿ ಕೇಳ್ತಾ ಇರ್ತೀವಿ, ಬಟ್ ಆನ್ಲೈನಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಆನ್ಲೈನಲ್ಲಿ ಒಂದು ಪೂಜ್ಯರ ಒಂದು ಪ್ರವಚನವನ್ನು ಭಾಳಷ್ಟು ಜನ ಕೇಳ್ತಾರೆ. ಯಾಕಂದರೆ ಮೊನ್ನೆ ಯುಗಾದಿ ದಿನ ಮರುದಿನ ನನಗೆ ಎಷ್ಟೊಂದು ಹೆಣ್ಮಕ್ಳು ಫೋನ್ ಮಾಡಿದರು, ಭಾಳ ಚೆನ್ನಾಗಾಯ್ತು ಕಾರ್ಯಕ್ರಮ, ನೀವು ಬಂದೇ ಇಲ್ಲ ಹೆಂಗೆ ನೋಡಿರಿ ಅಂತಂದಾಗ, ವೈನಿ ಏನು ಮಾಡೋದ್ರಿ, ಬರ್ಷನ್ ಕಟ್ಟಿ ಮೇಲೆ ಹೋಳಿಗೆ ಮಾಡ್ಕೋತ ನಾವು ಮೊಬೈಲ್ ನೋಡ್ಕೋತ ನಾವೆಲ್ಲ ಅದನ್ನು ಆನಂದ ತಗೊಂಡ್ವಿ ಅಂತ ಹೇಳಿದರು. ಆ ರೀತಿ ಮೊಬೈಲ್ನ ಆನ್ಲೈನಲ್ಲೂ ಕೂಡ ಭಾಳಷ್ಟು ಜನ, ಲಕ್ಷಾಂತರ ಜನ ಈ ಕಾರ್ಯಕ್ರಮವನ್ನು ಪ್ರವಚನವನ್ನು ವೀಕ್ಷಣೆ ಮಾಡಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ವಿಶೇಷವಾಗಿ ಬೆನಾಡಿ ಇರ್ಬೋದು, ಸುತ್ತಮುತ್ತಲಿನ ಹಳ್ಳಿಗಳಿಂದ ಎಲ್ಲ ಪೂಜ್ಯರಿಗೆ ಪ್ರಸಾದವನ್ನು ದಿನಾಲು ಕೂಡ ಮಾಡ್ಕೊಂಡು ಬರ್ತಿದ್ರು. ಅವರು ಅಲ್ಲಿ ಹಳ್ಳಿ ಹಳ್ಳಿಯಿಂದ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಂಥ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ಅವ್ರಿಗೂ ಕೂಡ ನಾನು ಹೃದಯ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹೀಗಾಗಿ ವಿಶೇಷವಾಗಿ ಪೂಜ್ಯರು ಇದಾರೆ ಅಂಥೇಳಿ ಬರೋದಷ್ಟೇ ಅಲ್ಲ, ಪೂಜ್ಯರು ಬೇರೆ ಕಡೆಗೆ ಹೋದರೂ ಕೂಡ ಪೂಜ್ಯರು ಇಲ್ಲೇ ಇದ್ದಾರೆ ಅಂತ ಭಾವನೆಯಿಂದ ನಮ್ಮ ಪ್ರಾಣಲಿಂಗಪ್ಪಾಜಿ ಅವರು ಇಲ್ಲಿದ್ದೇ ಇರ್ತಾರೆ. ಅವರು ಒಂದು ಕನಸು, ಪೂಜ್ಯರ ಕನಸು, ಸಂಗಮ ದೇವಪ್ಪಗಳ ಕನಸು ಏನು ಅಂತಂದರೆ, ಇಲ್ಲಿ ಒಂದು ಯೋಗ ಸೆಂಟರ್ ಆಗಬೇಕು, ನ್ಯಾಚುರೋಪತಿ ಆಗಬೇಕು, ಮತ್ತು ಒಂದು ಗುರುಕುಲ ನಿರ್ಮಾಣ ಆಗಬೇಕು, ದಿನನಿತ್ಯವಾಗಿ ಇಲ್ಲಿ ಪ್ರಸಾದ ವ್ಯವಸ್ಥೆ ಆಗಬೇಕು, ಮತ್ತು ಒಂದು ಒಳ್ಳೆಯ ರೀತಿಯ ಸಾವಿರಾರು ಆಕಳುಗಳು ಇರುವಂತಹ ಒಂದು ಗೋಶಾಲೆ ಆಗಬೇಕು. ಅದಕ್ಕೆ ಆ ಕನಸನ್ನು ಈ ಎಲ್ಲ ಪೂಜ್ಯರ ಒಂದು ಕನಸನ್ನು ನನಸು ಮಾಡುವಂತಹ ಒಂದು ಜವಾಬ್ದಾರಿ ಯಾರಲ್ಲಿ ಐತಿ ಅಂತಂದ್ರೆ ನಮಗೆ ಅಲ್ಲಿ ಮತ್ತು ನಿಮ್ಮಲ್ಲೇ ಐತಿ. ಅದನ್ನು ನಾವೆಲ್ಲರೂ ಕೂಡಿ ಮುಂದೆ ನಿಂತು ಮಾಡುವಂಥದ್ದಾಗಬೇಕು. ಅದಕ್ಕೆ ನಾನು ತಾಯಂದ್ರಲ್ಲಿ ಕೇಳ್ಕೊತೀನಿ, ದಿನ ಎದಕ್ಕೆದಕ್ಕೋ ನಾವು ಖರ್ಚು ಮಾಡ್ತೀವಿ, ದಿನ ಸಮಾಧಿ ಮಟ್ಟಕ್ಕಂಥೇಳಿ ಒಂದು 5 ರೂಪಾಯಿ, 2 ರೂಪಾಯಿ, 1 ರೂಪಾಯಿ ದಿನಕ್ಕೆ ನಾವು ಇದಕ್ಕಂಥೇಳಿ ತೆಗೆದಿಟ್ರೆ ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ಹೇಳ್ತಾರೆ. ಆ ರೀತಿ ನಾವು ಮನಸ್ಸು ಮಾಡಿದ್ರೆ ನಮ್ಮ ಒಂದು ಜೀವನದಲ್ಲಿ ನಾವು ಏನಾದರೂ ಈ ಒಂದು ಸಮಾಜಕ್ಕೆ ಕೊಟ್ಟು ಹೋಗಬೇಕು. ದಾನ ಯಾಕಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನ ಬೇಡ ಅಂಥೇಳಿ ಹೇಳ್ತಾರೆ.
ಹಂಗೆ ನೀವು ಒಂದೊಂದು ಹನಿ ಕೂಡಿ ಎಷ್ಟು ಆಗ್ತೈತೋ ಅಷ್ಟು ನಾವು ಸಮಾಧಿ ಮಠಕ್ಕೋಸ್ಕರ ನಾವು ತೆಗೆದಿಟ್ರೆ ಅದೇ ಒಂದು ಪುಣ್ಯ ನಮ್ಮನ್ನು ಕಾಪಾಡ್ತತಿ, ನಮಗೆ ಒಳ್ಳೆ ರೀತಿಯಿಂದ ಮಾರ್ಗದರ್ಶನ ಆಗ್ತೈತಿ ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಇವತ್ತಿಂದ ನಾವು ಪ್ರತಿಜ್ಞೆ ಮಾಡೋದು, ಎಲ್ಲರೂ ಸೇರಿಕೊಂಡು ಎಷ್ಟು ಆಗ್ತೈತೋ ಅಷ್ಟು ದಿನಕ್ಕೆ ನಾವು ಉಳಿತಾಯ ಮಾಡುವಂಥದ್ದನ್ನು ಮಾಡಿ ಮತ್ತೆ ನಾವು ಪೂಜ್ಯರ ತಿಂಗಳಿಗೊಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು, ಆದರೆ ಈಗ ಬಹುಶಃ ಅದು ಮತ್ತೆ ಕೋವಿಡ್ ಇರೋದ್ರಿಂದ ಆಗಿಲ್ಲ. ಇನ್ನು ಮುಂದೆ ಮತ್ತೆ ನಾವು ಪೂಜ್ಯರು ಮತ್ತು ಟ್ರಸ್ಟಿನವರು ಎಲ್ಲರೂ ಕೂತ್ಕೊಂಡು ಇದೇ ರೀತಿ ತಿಂಗಳಿಗೆ ಒಂದು ಸರ್ತಿ ಯಾರು ಕೂಡಬೇಕು, ಎಲ್ಲರೂ ಒಂದು ಕಡೆ ಸೇರಬೇಕು, ಒಬ್ರಿಗೊಬ್ಬರು ವಿಚಾರ ವಿನಿಮಯ ಆಗಬೇಕು, ಈ ಮಠದ ಒಂದು ಏಳಿಗೆಗಾಗಿ ಏನೇನು ಮಾಡಬೇಕು ಅನ್ನುವಂಥ ಚರ್ಚೆಗಳಾಗಬೇಕು. ಟ್ರಸ್ಟ್ನವರು ಕೂಡ ಭಾಳಷ್ಟು ಒಳ್ಳೆ ರೀತಿಯಿಂದ ಅವರು ಕೂಡ ಕಾರ್ಯವನ್ನು ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ, ಎಲ್ಲರೂ ಸೇರಿಕೊಂಡು ನಾವು ಸರ್ಕಾರ ನೀವು ಎಲ್ಲರೂ ಸೇರಿಕೊಂಡ್ರೆ ಒಂದು ಇದು ಒಂದು ಧರ್ಮಸ್ಥಳದ ರೀತಿಯಲ್ಲಿ ಆಗೋದಿರಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು. ಆ ರೀತಿ ಇದು ಕರ್ನಾಟಕದ ಒಂದು ಹೆಬ್ಬಾಗಿಲು ಅಂತ ಹೇಳ್ತೀವಿ. ಈಗ ಮಹಾರಾಷ್ಟ್ರ ಆ ಕಡೆಯಿಂದ ಈ ಕಡೆಯಿಂದ ಬರ್ಬೇಕಾದ್ರೆ ಕರ್ನಾಟಕ ಎಂಟ್ರಿ ಆಗೋದು ನಮ್ಮ ನಿಪ್ಪಾಣಿಯಿಂದ. ಅದಕ್ಕೆ ಇದು ಒಂದು ಒಂದು ಪವಿತ್ರ ಸ್ಥಾನ ಆಗಬೇಕು, ಯಾತ್ರಿ ಸ್ಥಾನ ಆಗಬೇಕು, ಪ್ರವಾಸಿ ಸ್ಥಾನ ಆಗಬೇಕು ಅಂಥೇಳಿ ನಾವು ನೀವುಗಳೆಲ್ಲರೂ ಕೂಡ ಸಂಕಲ್ಪವನ್ನು ಮಾಡಿ ಇವತ್ತಿಂದ ನಾವು ಆ ಕಾರ್ಯವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡೋಣ ಅಂತ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಪ್ರಸಾದ ಮಾಡೋ ವ್ಯವಸ್ಥೆಗೆ ಗ್ಯಾಸ್ ಬಹಳ ಇಂಪಾರ್ಟೆಂಟ್. ಈಗ ಒಲಿ ಅಂತೂ ಆಗಂಗಿಲ್ಲ. ಗ್ಯಾಸ್ ವಿತರಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ನಮ್ಮ ನಿಪ್ಪಾಣಿ ತಾಲೂಕಿನ ಯಾರ್ಯಾರು ಗ್ಯಾಸ್ ವಿತರಣೆ ಮಾಡಿದಾರೋ, ವಿಶೇಷವಾಗಿ ಇಲ್ಲಿ ತಾರಳೆಯವರು ಕೂಡ ಆ ಗ್ಯಾಸ್ ವಿತರಣೆಯನ್ನು ಮಾಡಿರುವಂಥದ್ದು, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಯುಗಾದಿ ದಿನ ಧಾರ್ಮಿಕ ದಿನ ಅಂತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಇರ್ಬೋದು, ನಮ್ಮ ನಗರಸಭೆ ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ವಿಶೇಷವಾಗಿ ನಮ್ಮ ಮುಜರಾಯಿ ಇಲಾಖೆ ಇರ್ಬೋದು, ಎಲ್ಲರೂ ಕೂಡ ಅಧಿಕಾರಿಗಳು ಇಲ್ಲಿ ಬಂದು ಬೆಂಗಳೂರಿಂದ ಇಲ್ಲಿವರೆಗೂ ಬಂದು ಎಲ್ಲ ತಯಾರಿಗಳನ್ನು ಮಾಡಿದರು. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತೇನೆ. ಮಾತಾಡಕ್ಕೆ ನನಗೆ ಆಗ್ತಾ ಇಲ್ಲ, ಧನ್ಯವಾದ ಅಂತೂ ಹೇಳಲೇಬೇಕು. ಆದರೆ ಇವತ್ತು ಭಾರವಾದಂಥ ಮನಸ್ಸನ್ನು ತಗೊಂಡು ನಾವು ಹೊರಡ್ತಾ ಇದ್ದೀವಿ. ಆದರೂ ಮನಸ್ಸಿನಲ್ಲಿ ಒಂದು ಖುಷಿ ಐತೆ, ಹತ್ತು ವರ್ಷ ಅಪ್ಪಾರಿಗೆ ಬಾ ಅಂದ್ರೆ ಸಿಗ್ತಿರ್ಲಿಲ್ಲ, ನಮಗೆ ವರ್ಷದಾಗಿ ಎರಡು ಸರ್ತಿ ಅವರು ನಮ್ಮಲ್ಲಿ ಬಂದು ನಮಗೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಅವರು ಎರಡು ಸರ್ತಿ ಬಂದು ಆಶೀರ್ವಾದ ಮಾಡ್ಯಾರಂದ್ರೆ ಈ ಕ್ಷೇತ್ರ ಪಕ್ಕ ಇದು ಒಂದು ಒಂದು ಗುರುಗಳ ಒಂದು ಪಾವನ ಪಾದಸ್ಪರ್ಶ ಆದಂಥ ಈ ಸ್ಥಳ ಒಂದು ಅದ್ಭುತ, ಈ ಭಾಗದ ಒಂದು ಕೈಲಾಸನೇ ಮಾಡುವಂತಹ ಒಂದು ಕಾರ್ಯ ನಮ್ಮ ನಿಮ್ಮಿಂದ ಆಗೋಣ ಮಾಡೋಣ ಅಂತಕ್ಕಂಥ ಸಂಕಲ್ಪವನ್ನು ಕೊಡ್ತಾ ಸಂಕಲ್ಪವನ್ನು ಮಾಡ್ತಾ ಪೂಜ್ಯರಲ್ಲೂ ಕೂಡ ಮತ್ತೊಮ್ಮೆ ಧನ್ಯವಾದಗಳ ನಮಸ್ಕಾರಗಳನ್ನು ಸಲ್ಲಿಸ್ತಾ ಮತ್ತೆ ಆದಷ್ಟು ಬೇಗ ಮತ್ತೆ ನಿಪ್ಪಾಣಿಗೆ ನಿಪ್ಪಾಣಿಯ ಭಾಗಕ್ಕೆ ತಾವುಗಳು ಬರಬೇಕು, ತಮ್ಮ ಆಶೀರ್ವಾದ ಇಲ್ಲೆಲ್ಲರಿಗೂ ಕೂಡ ಆಗಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾಣಲಿಂಗ ಅಪ್ಪಾಜಿಯವರಲ್ಲಿ, ಶ್ರದ್ಧಾನಂದ ಅಪ್ಪಾಜಿಯವರಲ್ಲಿ, ಮಲ್ಲಿಕಾರ್ಜುನ ಅಪ್ಪಾಜಿಯವರಲ್ಲಿ, ಹರ್ಷಾನಂದ ಅಪ್ಪಾಜಿಯವರಲ್ಲಿ, ಇನ್ನುಳಿದಂಥ ಎಲ್ಲ ಪೂಜ್ಯರ ಪಾದರಲ್ಲಿ ಮತ್ತೊಮ್ಮೆ ನತಮಸ್ತಕಳಾಗಿ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಅಡಿದವರುಗಳಲ್ಲೂ ಕೂಡ ಚಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇಲ್ಲಿಗೆ ಹೊಸ ಜೀವನ ಪ್ರಾರಂಭ, ಇಲ್ಲಿ ಮುಕ್ತಾಯ ಅಂತ ಹೇಳೋಂಗಿಲ್ಲ, ಇಲ್ಲಿಂದ ಪ್ರಾರಂಭ ಅಂತ ಹೇಳೋಣ. ಮತ್ತೆ ಮೇಲಿಂದ ಮೇಲೆ ನಾವು ಕೂಡೋಣ, ಬೇರೆ ಬೇರೆ ವಿಷಯಗಳನ್ನು ಮಾಡೋಣ. ಮತ್ತು ಏಪ್ರಿಲ್ ಈ 10ನೇ ತಾರೀಕು ರಾಮನವಮಿ ಅದ, ನಿಮಗೆಲ್ಲರಿಗೂ ಗೊತ್ತದ. ರಾಮನವಮಿ ಎಂದು ನಾವು ಇಲ್ಲಿ ಒಂದು ರಾಮನ ಮತ್ತು ಹನುಮಂತನ ಒಂದು ದೊಡ್ಡ ವಿಗ್ರಹವನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಶೋಭಾಯಾತ್ರೆಯನ್ನು ಮಾಡ್ತಾ ಇದ್ದೀವಿ. ಆ ಶೋಭಾಯಾತ್ರೆಯಲ್ಲಿ ತಾವುಗಳೆಲ್ಲರೂ ಕೂಡ ಭಾಗವಹಿಸಬೇಕು, ಯಾಕಂದರೆ ಅಯೋಧ್ಯದಲ್ಲಿ ರಾಮನ ಮಂದಿರ ಈಗ ಪ್ರಾರಂಭ ಆಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮಂತನ ಜನ್ಮಸ್ಥಳ ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಿಪ್ಪಾಣಿಯಲ್ಲೂ ಕೂಡ ಒಂದು ಭವ್ಯ ಪ್ರದರ್ಶನ ಮಾಡಬೇಕು ಅಂಥೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ. ಪೂಜ್ಯರು ಕೂಡ ಎಲ್ಲರೂ ಅದರಲ್ಲಿ ಭಾಗಗಳಾಗ್ತಾರೆ. ವಿಶೇಷವಾಗಿ ಸಹೋದರಿಯರು ಎಲ್ಲ ನನ್ನ ಅಕ್ಕತಂಗಿಯರಿಗೆ ನಾನು ವಿನಂತಿ ಮಾಡ್ತೇನೆ, ಆ ದಿನ ತಾವುಗಳೆಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಬೇಕು. ನೀವು ಕೂಡ ಎಲ್ಲ ಕಡೆಯಿಂದ ಭಾಗವಹಿಸಿದರೆ ಅದು ಒಂದು ಒಳ್ಳೆ ರೀತಿಯಿಂದ ರಾಮನವಮಿ ಆಚರಣೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಪ್ಪಾಜಿಯವರಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಪೂಜ್ಯ ಗುರುದೇವರನ್ನ ಅಡಿದಾವರಲ್ಲಿ ಪ್ರಣಾಮ ಸಲ್ಲಿಸಿ ಇದುವರೆಗೆ ಈ ಒಂದು ಸತ್ಸಂಗಕ್ಕೆ ರಾಜಾಶ್ರಯವನ್ನು ನೀಡಿದಂಥ ಮಾತೋಶ್ರೀ ಜನಪ್ರಿಯ ಸಚಿವರಾಗಿರತಕ್ಕಂಥ ಶಶಿಕಲಾ ತಾಯಿಯವರು ತಮ್ಮ ಅನುಭವವನ್ನು ಹೇಳೋಕೆ ಅವ್ರಿಗೆ ಧ್ವನಿ ಬರ್ತಾ ಇರಲಿಲ್ಲ. ಅದು ನಿಜವಾಗಿ ಕೂಡ ಅವರ ಒಂದು ಹೃದಯ ಸ್ಪರ್ಶಿಯಾದ ನುಡಿಗಳಿಗೆ ನಾವು
ಧನ್ಯವಾದ ಹೇಳೋಣ. ಇಲ್ಲಿ ಒಂದು ಎರಡು ಚಿಕ್ಕ ಸನ್ಮಾನಗಳು, ಒಂದು ನಿಮಿಷ. ಶ್ರೀಮತಿ ಸುನಿತಾ ಹುಣ್ಣರ್ಗಿ ಇವರು ಹಿಂದಿಯಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ. ಆ ತಾಯಿಯವರನ್ನು ಈಗ ನಾವು ಇಲ್ಲಿ ಸತ್ಕರಿಸ್ತೇವೆ. ದಯವಿಟ್ಟು ತಂಗಿಯವರು ಬಂದು ಆ ಸತ್ಕಾರ ಸ್ವೀಕರಿಸಬೇಕು. ಶ್ರೀಮತಿ ಸುನಿತಾ ಹುಣ್ಣರ್ಗಿ ಹಿಂದಿಯಲ್ಲಿ ಪಿ ಎಚ್ ಡಿ ಮಾಡಿದ್ದಾರೆ. ಭಾಳ ದೊಡ್ಡದಾಗಿರ್ತಕ್ಕಂಥ ಸಾಧನೆ, ಒಂದು ಚೌರಾದ ಚಪ್ಪಾಳೆಯನ್ನುವರಿಗೆ ತಟ್ಟಿ ಸತ್ಕಾರ. ಎರಡನೇದಾಗಿ ಆಮೇಲೆ ಹೇಳ್ತೀನಿ. ಧನ್ಯವಾದಗಳು. ಸತ್ಕಾರವನ್ನು ಸ್ವೀಕರಿಸಿದವರಿಗೂ ಸತ್ಕರಿಸಿದವರಿಗೂ ಧನ್ಯವಾದ ಹೇಳೋಣ. ಈಗ ಇನ್ನೊಂದು ಸಣ್ಣ ಸತ್ಕಾರ, ಅದರಷ್ಟೇ ದೊಡ್ಡದು. ಏನು ಅಂತ ಕೇಳಿದರೆ, ಇದು ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮ ಆಶ್ರಮಕ್ಕೆ, ಶ್ರೀಮಠಕ್ಕೆ, ಕೇವಲ ಸಮಾಧಿ ಮಠ ಅಂತಲ್ಲ, ಅವರು ಮುಜರಾಯಿ ಇಲಾಖೆಯವರಿಂದ ನಾಡಿನ ಎಲ್ಲ ಮಠಗಳಿಗೂ ಕೂಡ ರಾಜಾಶ್ರೀ ನೀಡತಕ್ಕಂಥ ಶಶಿಕಲಾ ತಾಯಿಯವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅನ್ನಪೂರ್ಣೇಶ್ವರಿಯ ಒಂದು ಪ್ರತಿ ರೂಪ ಅಂದರೂ ಅಡ್ಡಿ ಇಲ್ಲ, ಅವರಿಗೆ ಒಂದು ಸತ್ಕಾರವನ್ನು ನೀಡ್ತಾ ಇದ್ದೀವಿ. ಅದು ದಯವಿಟ್ಟು ಅವರು ಸ್ವೀಕರಿಸಿದ್ದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ, ಕೊನೆಯದಾಗಿ ಎರಡೇ ಎರಡು ಮಾತುಗಳು ಏನೆಂದರೆ, ನಮ್ಮ ಈ ಶ್ರೀಮಠದ ಮಾತೃಹೃದಯಗಳು, ಕರ್ಮಯೋಗಿಗಳು, ಶಾಂತಮೂರ್ತಿಗಳಾದ ಪ್ರಾಣಲಿಂಗಪ್ಪ ಅವರು ನಮ್ಮೆಲ್ಲರಿಗೂ ಒಂದು ಆಶಯದ ನುಡಿಗಳನ್ನು ಹೇಳಬೇಕಂತ ಅವ್ರಲ್ಲಿ ವಿನಂತಿಸ್ಕೊಳ್ತೇನೆ. ಪೂಜ್ಯ ಶ್ರೀ ಪ್ರಾಣಲಿಂಗ ಮಹಾಸ್ವಾಮಿಗಳವರು, ಒಂದೇ ನಿಮಿಷ ಅವರು ಮಾತಾಡೋರಲ್ಲ, ನೀವು ಅಂದ್ರೆ ಮಾತಾಡ್ತಾರೆ, ಇಲ್ಲದಿರಿಲ್ಲ ಅಲ್ಲ. ಒಂದು ಎರಡೇ ಮಾತುಗಳು, ಪೂಜ್ಯರ ಆಶೀರ್ವಚನ. ಹಲವು ಮಾತೇನು, ನೀನು ಒಲಿದ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೆ ಕೃಪೆಯಾಗು. ಈ ಕ್ಷೇತ್ರದ ಈ ರೂಪಾಕ್ಷಲಿಂಗನ ಅನಂತ ಕೋಟಿ ನಮಳ ಸಲ್ಲಿಸಿ, ಬ್ರಹ್ಮಲೀನ ಅಂತಾರಾಷ್ಟ್ರೀಯ ಯೋಗಾಚಾರ ಪರಮ ಪೂಜ್ಯ ಸಂಗಮದೇವ ಮಹಾಸ್ವಾಮೀಜಿಯವರಲ್ಲಿ ಅನಂತ ಸಲ್ಲಿಸಿ, ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರಲ್ಲಿ ಅನಂತ ದೀರ್ಘ ಪ್ರಣಾಮಗಳು ಸಲ್ಲಿಸಿ, ವೇದಿಕೆ ಮೇಲೆ ಅಸಿನ ಎಲ್ಲ ಪೂಜ್ಯರಲ್ಲಿಯೂ ನನ್ನ ಅನಂತ ಪ್ರಣಾಮಗಳು ಸಲ್ಲಿಸಿ, ವೈನಿಯವರಿಗೂ ತಮ್ಮೆಲ್ಲರಲ್ಲೂ ಶರಣು ಶರಣ ಆಡ್ತು. ಇವತ್ತು ತಾವೆಲ್ಲ ಭಾಳಷ್ಟು ಖುಷಿಯಿಂದ ಬಂದಿದ್ರಿ. ಹೋಗುವಾಗ ಯಾಕೆ ಮೂವತ್ತು ಸಾಪಾಗೈತಿ ಅನಿಸ್ತದೆ. ನಮ್ಮ ಜೀವನದಾಗ ಏರು ತೇರು ಇದ್ದೇ ಇರ್ತೈತಿ. ಎಲ್ಲರೂ ಸಮಾನ ಮಾಡ್ಕೊಂಡು ಹೋಗುವಂಥದ ಅಪ್ಪಳು ಒಂದು ತಿಂಗಳ ಪರ್ಯಂತರ ಪ್ರವಚನ ಹೇಳ್ಯಾರ. ಅಷ್ಟ ಖುಷಿಯಿಂದ ಅಪ್ಪಗಳೊಂದು ಮಾತು ಹೇಳಿದ್ರೆ ನೆನಪಿರ್ಬೇಕು ತಮಗೆಲ್ಲ. ದನಗಳ ಮೇವತ್ತಿನಾಗ ಗಡ್ಬಡಿ ಗಡ್ಬಡಿಲಿರ್ತಿತ್ತಾವು, ಹೋಗಿ ಕುತ್ತ ಬಳಕ ಆ ದನಗಳು ಮೆಲುಕು ಹಸ್ತಾವತ್ತು. ನಾವು ಒಂದು ತಿಂಗಳಿಗೆಲ್ಲ ಗಡ್ಬಡಿ ಗಡ್ಬಡಿ ಕೇಳ್ಕೊಂಡಿದ್ದೆವು. ಇನ್ನು ನಾಳಿಂದ ಏನು ಮಾಡೋದಂದ್ರೆ, ಸಕಾಸ 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 ಅದನ್ನು ಮೆಲುಕು ಹಾಕೋತ ಹೋದೆವು ಅಂದ್ರೆ ನಮ್ಮ ಜೀವನ ಪಾವನಾರ್ಥ. ಯಾವಾಗ ನಮಗೆ ಕಷ್ಟಗಳು ಬರ್ತಾವು, ಯಾವಾಗ ಒಂದು ದುಃಖದಾಗಿರ್ತೀವೋ, ಆವಾಗ ಅಪ್ಪಗಳು ಹೇಳಿರ್ತಕ್ಕಂಥ ಮಹತ್ವಗಳು ನೆನಪಿಸಿಕೊಂಡು ಅಂದ್ರೆ ಆ ದುಃಖನ ನಮ್ಮ ಪರಿಹಾರ ಮಾಡ್ಕೋತ. ಅದು ಬಹಳ ಮುಖ್ಯವಾದಂಥ ಅಂಥದ್ದು. ಅಪ್ಪಾಜಿಯವರು ಪ್ರವಚನ ಬಂದಾಗ್ಬೋದು, ಇನ್ನು ಎಷ್ಟು ದಿವಸ ಇರ್ತಾರೆ ಗೊತ್ತಿಲ್ಲ, ಅವ್ರು ವಿಶ್ರಾಂತಿ ತೊಗೊಂಡು ಹೋಗ್ಬೋದು, ಮಠ ಇರೋದು ಅವ್ರದ್ದೈತಿ. ಅವ್ರಿಗೋಸ್ಕರವಾಗಿ ನಾವು ಹಾದಿ ಕಾಯ್ತಾನೆ ಇರೋದು, ಅವ್ರ ಸೇವಾ ಮಾಡ್ತಾನೆ ಇರೋದು. ಅದಕ್ಕೆಲ್ಲ ಅಣ್ಣವೈನಿಗಳು ಹೇಳಿರು ತಮ್ಮದೆಲ್ಲ ಒಂದು ತಿಂಗಳ ಪರ್ಯಂತ ಏನೋ ಅವ್ರು ವರ್ಷತಕ್ಕ ಏನು ಬಂದ್ರೂ ವರ್ಷಲ್ಲ, ಎಷ್ಟು ದಿವಸ ಇರ್ತಾರೆ ಅಷ್ಟು ಮಾಡ್ತೀವಿ ಅಂತ ಅವ್ರ ಅಣ್ಣವೈನಿಗಳು ನೀನು ಹೇಳಿದ್ದರು. ಅದ್ರಿಗೋಸ್ಕರವಾಗಿ ತಾವೆಲ್ಲರೂ ಬಂದು ಭಾಳಷ್ಟು ಮಂದಿ ಸಹಕಾರ ಮಾಡಿರಿ. ಕಣ್ಣು ಮುಂದೆ ಕಾಣಿರಿ, ಕಾಣಲಾರ್ದವ್ರದ್ದಿರಿ. ಒಬ್ಬರು ಹೆಸರು ತೊಗೊಂಡ್ರೆ ಒಬ್ರಿಗೆ ಸಿಟ್ಟು ಬರ್ತದೆ, ಉಳಿತಂದ್ರೆ ಅಕಸ್ಮಾತ್ ಸಿಟ್ಟು ಬರ್ತದೆ. ಹಂಗೆ ಪ್ರತಿಯೊಬ್ಬರು ಬಂದಂಥ ಎಲ್ಲರೂ ಭಾಳಷ್ಟು ಸೇವೆ ಮಾಡಿರಿ. ಅದ್ರಾಗ ನಮ್ಮ ಸುರೇಶ್ ಶೆಟ್ಟಿ ಅವರು ಅವ್ರದ್ದು ಎಷ್ಟು ಹೇಳಿದ್ರೆ ಕಮ್ಮಿ ಐತಿ. ಹರಿಯಾಗಿ ಎದ್ದ ತಕ್ಷಣ ನಮಗೇನು ಬೇಕಾದ್ರೆ ಮುಂಜಾನೆ ಹಾಲು ಹಿಡ್ಕೊಂಡು ಸಾಯಂಕಾಲ ತನಕ ಏನಿದ್ರೂ ಕಮ್ಮಿ ಬಿತ್ತನೂ ಕೂಡ ಇದ್ದಲ್ಲ. 10 ನಿಮಿಷನ ಅವ್ರಿಗೆ ಅಲ್ಲಿಕ್ರೆ ಅವ್ರ ಕೆಲಸದಾರನ ಪಾಟ್ನ ಇಲ್ಲಿ ಎಲ್ಲ ಸಹಕಾರ ಮಾಡ್ಯಾರ, ನಿರಂತರ ಸಹಕಾರ. ತಿಂದಿಲ್ಲ ಆತ ಅನ್ನೋದಿಲ್ಲ. ಆಕಳಿಗೋಸ್ಕರವಾಗಿ ಅಲ್ಲಿ ಮೇವು ಕಮ್ಮಿ ಬಿತ್ತು,
ಅವಾಗ ಸ್ವೀಕಾರ ಮಾಡ್ತಾರೆ. ಹೊಲದಾಗೆಲ್ಲರಿ ಎತ್ತುಗಳು ಗಳಿ ಹೊಡಿತಾ ಅದಕ್ಕೂ ಸ್ವೀಕಾರ ಮಾಡ್ತಾರೆ. ಅಪ್ಪುಗಳು ಬಂದ್ರೆ ನಮ್ಮ ಹೊಳೆ ಹರಿಸಿದಂಗೆ ನಮ್ಮ 120 ಆಕಳಿದ್ರೆ ಒಂದು ಹಣಿವೆ ಹಾಲು ಹಿಂಡಿದ್ರು ಆದ್ರೆ ನಮ್ಮ ಮಠಕ್ಕೆ ಎಂದೂ ಕಂಬಿಳಿದ್ರು. ಎಷ್ಟು ಬೇಕಷ್ಟು ವೈರ್ ಅಂಥೇಳಿ ಆ ಹಾಲಿನ ಹೊಳೆಯನ್ನು ಹರಿಸಿ ಬಿಟ್ಟಿರ್ತಾರೋ ಅಂತ ಅವರಿಗೂ ಎಲ್ಲ ನಮ್ಮ ಟ್ರಸ್ಟಿಯವ್ರಿಗೂ ಮತ್ತೆ ಹೆಚ್ಚಿಗೆ ಹೇಳೋದಿಲ್ಲ. ತಾವೆಲ್ಲ ಮತ್ತೆ ಇದೇ ರೀತಿ ಮತ್ತು ಅಪ್ಪುಗಳು ಬರ್ತಾರೋ ಮತ್ತು ಕಾರ್ಯಕ್ರಮ ಮಾಡ್ತಾರೆ ಅಂಥೇಳಿ ನಮ್ಮ ಎಲ್ಲರ ಮನಸ್ಸುಗಳನ್ನು ಹಸನಾಗಿ ಇಟ್ಕೊಂಡು ಅವ್ರ ಹಾದಿ ಕಾಯ್ತಾ ಇರೋನು. ಮತ್ತು ಮುಂದಿನ ವರ್ಷ ಯಾವಾಗ ಬರ್ತಾರೆ ಬರಲಿ, ಅವ್ರದ್ದೈತಿ, ಯಾವಾಗೂ ಬಂದರೆ ನಾವು ತಯಾರ್ದಾಗ ಇರೋನು ಅಂಥೇಳಿ ಈಗ ತಮ್ಮೆಲ್ಲರಲ್ಲಿ ಕೃತಜ್ಞತೆ ಸಲ್ಲಿಸಿ ನಾನು ಎರಡು ಮಾತು ಗುರುಗಳು ಪಾದಕ್ಕೆ ಅರ್ಪಣೆ ಮಾಡಿ ತಮ್ಮೆಲ್ಲ ಸರ್ನು ಶರಣ. ಸರ್ವರಿಗೂ ಹೃದಯ ತುಂಬಿದ ಅಭಿನಂದನೆಗಳನ್ನು ಹೇಳಿದಂಥ ಪ್ರಾಣಲಿಂಗ ಮಹಾಸ್ವಾಮೀಜಿಯವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಹೇಳ್ತೀನಿ. ಇದೀಗ ಅಪ್ಪ ಅವರ ಒಂದು ಆಶೀರ್ವಾದ ದರ್ಶನಾಶ್ವ ನಿರಂತರ ನಮ್ಮೆಲ್ಲ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಈಗ ನಾವು ಜ್ಞಾನ ಯೋಗ ಒಂದು ತಿಂಗಳು ಮಾಡಿದ್ವಿ. ಪ್ರಸಾದ ಯೋಗವನ್ನು ಕೂಡ ಮತ್ತೆ ನಾವು ಈಗ ಮಾಡ್ತಾ ಇದ್ದೀವಿ. ಜೊತೆಗೆ ಈ ಕಾರ್ಯಕ್ರಮ ಇದು ಇಲ್ಲಿಗೆ ಮುಗೀತು ಅಂತಲ್ಲ, ಇಲ್ಲಿಂದ ಪ್ರಾರಂಭ ಅಂತ ವೈನಿಯವರು ಹೇಳಿದ್ದಾರೆ. ಆ ಪ್ರಕಾರ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಹ ತಮ್ಮೆಲ್ಲರಿಗೂ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು, ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಪೂಜ್ಯರ ಅಡಿದ ಅವರುಗಳಲ್ಲಿ ಈ ಒಂದು ನಿಮಿಷ ಕೂಡ ಏನು ಹೋಗಿರೆ ಏನು ಮಾಡೋದು, ಜೀವನ ಅಂದ್ರೇನು, ಕೂಡಿರೋದು ಹೋಗೋದು, ಉಣ್ಣೋದು ಮಲಗೋದು, ಆನಂದ ಪಡೋದು, ಅದು ಜೀವನ. ಯಾವುದಕ್ಕೇನೂ ಕೊರತೆ ಇರಬಾರದು ಮತ್ತು ಒಂದೇ ರೀತಿಯೂ ನಡಿಬಾರದು. ಬರೇ ನೀವು ಬೇರೆ ಇಲ್ಲೇ ಕೂತರ ಗತಿ ಏನು? ಜೀವನ ಅಂಥದ್ದು. ತಾವೆಲ್ಲ ಬಹಳ ಸಂತೋಷದಿಂದ ಬಂದ್ರಿ, ಅದೇ ಬಹಳ ಮಹತ್ವ. ನೋಡಬೇಕು ಬರುವಾಗ ಹೆಂಗೆ ಓಡ್ಕೋತ ಬರ್ತಿದ್ರು, ಇನ್ನೆಲ್ಲಿ ಓಡೋರು? ಮಾಡಬೇಕು ಮನುಷ್ಯ ಜೀವನ ಅಂದರೆ ಒಂದು ಹಬ್ಬ ಅಂತ ಆಚರಿಸಬೇಕು. ಯಾವುದಕ್ಕೂ ಬೇಜಾರು ಮಾಡ್ಕೋಬಾರ್ದು. ಜೀವನದ ಬಳಿಕ ಏರ ಇಳುವ ಅವು ಇವು ಎಲ್ಲ ಇರ್ತಾವ, ಆದರೂ ಸಹಿತ ಸಂತೋಷವಾಗಿ ಬದುಕೋದನ್ನು ನಾವೆಲ್ಲ ಕಲಿಯೋದು ಮಸ್ತಾಗಿ. ಇನ್ನು ಹೋಗ್ತಿರಲ್ಲ, ಮರಿಬೇಡಿ, ಇದು ಹಬ್ಬ. ಯಾವುದು? ಬದುಕು ಹಬ್ಬ. ದಿನ ಹಬ್ಬ ಅಲ್ಲ, ಬದುಕೇ ಒಂದು ಹಬ್ಬ. ಹಬ್ಬದ ದಿವಸ ಹೆಂಗೆ ನೀವು ಆನಂದವಾಗಿರ್ತೀರೋ ಹಾಗೆ ದಿನ 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 ಆನಂದವಾಗಿರೋದು. ಅಂಥ ಒಂದು ಅವಕಾಶವನ್ನು ನಾವೆಲ್ಲ ಬದುಕಿನಲ್ಲಿ ಮಾಡಿಕೊಳ್ಳೋದದ. ತಾವೆಲ್ಲ ತಿಂಗಳಾವಧಿ ಬಂದ್ರಿ, ಇನ್ನ ಬರ್ತೀರಿ. ಯಾಕೆ ಇದು ಮಠ, ಇದು ಇದಕ್ಕೆ ಸಮಾಧಿ ಮಠ ಅಂತ ಕರೀತಾರೆ. ಬಹುತರ ಇದು ಆ ಸಮಾಧಿ ಅಲ್ಲ, ಇದು ಯೋಗ ಸಮಾಧಿ ಮಠ. ಇದು ಅಂದರೆ ಯಾವ ಮಠದಲ್ಲಿ ಯೋಗ ಸಾಧನೆ ನಡೀತದೆ, ಎಲ್ಲಿ ಹೋಗಿ ಕೂತರೆ ಮನಸ್ಸು ಶಾಂತವಾಗ್ತದೆ, ಅದಕ್ಕೆ ಯೋಗ ಸಮಾಧಿ ಮಠ. ಚಲೋ ಇಲ್ಲ ಇದು? ಬರೇ ಸಮಾಧಿ ಅಂದರೆ ಮತ್ತೇನ್ರಿ ಅರ್ಥ ಆಗ್ತದ? ನಿಮಗೆ ಗೊತ್ತದ ಸಮಾಧಿ ಮಾಡಿದ್ರೆ ಒಂದು ಅಂತ. ಹಂಗಲ್ಲ, ಇಲ್ಲಿರುವ ಸಮಾಧಿಯ ಅರ್ಥ ಯೋಗ ಸಮಾಧಿ. ಇದನ್ನು ಬಳಸ್ತಿರಲಿಲ್ಲ ಇನ್ನು, ಬರೇ ಸಮಾಧಿ ಅನ್ನಬೇಡ್ರಿ, ಯೋಗ ಸಮಾಧಿ ಮಠ. ಯಾಕೆಂದರೆ ಇಲ್ಲಿ ಏನೇ ಆಗಿ ಹೋದರೂ ಅವರು ಶ್ರೇಷ್ಠ ಯೋಗಿಗಳು. ಸಂಗಮದೇವ ಸ್ವಾಮಿಗಳು ಬರೇ ನಮ್ಮ ರಾಷ್ಟ್ರದಲ್ಲೆಲ್ಲ, ಪರರಾಷ್ಟ್ರಗಳಲ್ಲೂ ಸಹಿತ ಅವರು ಯೋಗಿಗಳಾಗಿ ಕಲಿಸಿದರು ಎಲ್ಲ ಕಡೆ. ಅವರ ಶಿಷ್ಯರು ಜಗತ್ತಿನಾದ್ಯಂತ ಅದಾರ. ಅದರಲ್ಲಿ ವಿಶೇಷವಾಗಿ ಅಮೆರಿಕಾದಲ್ಲೇ ಫ್ರಾನ್ಸ್ದಲ್ಲೇ ಅವರ ಶಿಷ್ಯರು ಭಾಳ. ಅಂಥ ಅವರು ಯೋಗಿಗಳಿರೋದರಿಂದ
ಅದಕ್ಕಿದು ಯೋಗ ಸಮಾಧಿ ಮಠ. ಬಳಸ್ತೀರ ಇಲ್ಲ? ಬಳಸ್ತೀರ. ಮತ್ತು ಅಲ್ಲಿ ಏನು ಹಾಕ್ತಿರಲ್ಲ ಬೋರ್ಡ, ಯೋಗ ಸಮಾಧಿ ಮಠ ಅಂತ. ತಾವೆಲ್ಲ ಬಹಳ ಸಂತೋಷವಾಗಿ ಅದಿರಿ. ಇದೇ ಸಂತೋಷ ಹೀಗೆ ಸದಾ ಅರಳಿರಲಿ ಅಂತ ಹಾರೈಸೋಣ. ಇನ್ನು ಹೋಗಿ ಬರ್ರಿ ಅಂತಲ್ಲ, ಆನಂದವಾಗಿ ಇರ್ರಿ ಅಂತ. ನಿಮ್ಮನ್ನು ನೋಡೋದು ಇದೇ ರೀತಿ ನೋಡಬೇಕು ನಾವು. ಮುಖ ಅರಳಿದ್ದನ್ನೇ ನೋಡುವಂಗೆ ಆಗಲಿ. ಹೊರಗಿನ ಸಂಪತ್ತು ಸ್ವಲ್ಪ ಹೆಚ್ಚೇನೋ ಕಡಿಮೆಯೇನೋ, ಅದ ಮುಖದ ಸಂಪತ್ತ ಮಾತ್ರ ಹಂಗೆ ಇರುವೆ. ಆದ್ದರಿಂದ ತಾವೆಲ್ಲ ಅಂಥ ಜೀವನ ಸಾಗಿಸ್ತಾ ಇದ್ದೀರಿ, ನಿಮಗೆಲ್ಲರಿಗೂ ನಮಸ್ಕಾರ. ನೀವೇನೇನು ಮಾಡೀರಿ ಎಲ್ಲ, ಕೊನೆಯದಾಗಿ ನಾ ಹೇಳೋದು, ಉಣಿಸಿರಿ, ತಿನ್ನಿಸಿರಿ, ಖರ್ಚು ಮಾಡಿರಿ, ಎಲ್ಲ ಮಾಡಿರಿ, ಲೆಕ್ಕ ಇಡಬೇಡ್ರಿ, ಮರೆತು ಬಿಡಿ. ದೇವರಿಷ್ಟೆಲ್ಲ ಕೊಟ್ಟು ಲೆಕ್ಕ ಹಚ್ಚಾನೇನು ಇಟ್ಟಾನೇನು, ಎಲ್ಲ ಮರೆತು ಬಿಡೋದು. ಹಾಗಿತ್ತು ಅಂದರೆ ಅದೇ ಧರ್ಮ, ಅದೇ ಯೋಗ ಸಮಾಧಿ ಸಂದೇಶ. ನಮಸ್ಕಾರ. ಶ್ರೀಗಳು ಗಿರಿಧನ ವಂದನೆ ಮಾಡಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ. ನಾ ಹೆಚ್ಚಿನ ಟೈಮ್ ತೊಗೋದಲ್ಲ, ಎಲ್ಲರೂ ಯಾವ ಸ್ಥಾಯಿ ಇದ್ದಾರೆ ನಾವು ನಿಮ್ಮ ಅದ್ರ ಪ್ರಕಾರ ನನಗೂ ಹಾಗಾಗ್ಯದ ಮಾತಾಡೋದು ಗೌರ ಅನಿಸೋದಲ್ಲ. ಒಂದು ಗುರುಗಳ ಮೇಲೆ ಒಂದು ಪದ ಅಂತ ಇದ್ದೇನೆ. ಜ್ಯೋತ ಸೇ ಜ್ಯೋತ ಜಗಾವೋ ಮೇರಾ ಅಂತರ ತಿಮಿರ ಮಿಟಾವೋ, ಹೇ ಯೋಗೇಶ್ವರ ಹೇ ಪರಮೇಶ್ವರ, ಹೇ ಯೋಗೇಶ್ವರ ಹೇ ಪರಮೇಶ್ವರ, ಹೇ ಜ್ಞಾನೇಶ್ವರ ಹೇ ಸರ್ವೇಶ್ವರ, ನಿಜ ಕೃಪಾ ಬರಸಾವು ಸದ್ಗುರು ಜ್ಯೋತ ಸೇ ಜ್ಯೋತ ಜಗಾವು, ಹಮ ಬಾಲಕ ತೇರೆ ದ್ವಾರ ಪರಾಯೆ ಮಂಗಲ ದರಸ ದಿಕಾವು, ಸದ್ಗುರು ಮಂಗಲ ದರಸ ದಿಕಾವು, ಜ್ಯೋತ ಸೇ ಜ್ಯೋತ ಜಗಾವು ಮೇರ ಅಂತರ ತಿಮಿರ ಮಿಟಾವು, ಹೇ ಯೋಗೇಶ್ವರ ಹೇ ಪರಮೇಶ್ವರ, ಹೇ ಜ್ಞಾನೇಶ್ವರ ಹೇ ಸರ್ವೇಶ್ವರ, ನಿಜ ಕೃಪಾ ಬರಸಾವು ಸದ್ಗುರು ಜ್ಯೋತ ಸೇ ಜ್ಯೋತ ಜಗಾವು, ಶೀಸ ಜುಕಾಯೆ ಕರಿತೀರಿ ಆರತಿ ಪ್ರೇಮ ಸುಧಾ ಬರಸಾವು ಸದ್ಗುರು ಪ್ರೇಮ ಸುಧಾ ಬರಸಾವು, ಜ್ಯೋತ ಸೇ ಜ್ಯೋತ ಜಗಾವು ಮೇರ ಅಂತರ ಅಂತರ ತಿಮಿರ ಮಿಟಾವು, ಸಾಚಿ ಜ್ಯೋತ ಜಗೆ ಜೋ ಹೃದಯ ಮೇ ಸೋಹಂನಾದ ಜಗಾವು ಸದ್ಗುರು ಸೋಹಂನಾದ ಜಗಾವು, ಜ್ಯೋತ ಸೇ ಜ್ಯೋತ ಜಗಾವು ಮೇರ ಅಂತರ ತಿಮಿರ ಮಿಟಾವು, ಅಂತರ ಮೇ ಯುಗ ಯುಗ ಸೇ ಸೋಯಿ ಚಿತ್ ಶಕ್ತಿ ಕೋ ಜಗಾವು ಸದ್ಗುರು ಚಿತ್ ಶಕ್ತಿ ಕೋ ಜಗಾವು, ಜ್ಯೋತ ಸೇ ಜ್ಯೋತ ಜಗಾವು ಮೇರ ಅಂತರ ತಿಮಿರ ಮಿಟಾವು, ಜೀವನ ಮೇ ಶಿವ ಅವಿನಾಶಿ ಚರಣನ ಶರಣ ಲಗಾವು ಸದ್ಗುರು ಚರಣನ ಶರಣ ಲಗಾವು, ಜ್ಯೋತ ಸೇ ಜ್ಯೋತ ಜಗಾವು ಮೇರ ಅಂತರ ತಿಮಿರ ಮಿಟಾವು, ಸದ್ಗುರು ಜ್ಯೋತ ಸೇ ಜ್ಯೋತ ಜಗಾವು ಶಿವಗುರು.